ಪ್ರೀತಿಯ ಸವರ ಸವರ ಇದೆ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದ ಕಟ್ಟಡ ವೀಸ ಮೂಲಕ ಕೃಪೆ ಶಾಂತಿ ಉಂಟಾಗಲಿ ಹಾಗಾಗಿ ದೇವರ ಒಂದು ಮಹಾಕೃಪೆಯಿಂದ ಆ ನಮಗೆ ದೇವರು ತನ್ನ ಒಂದು ದಿವ್ಯ ವಾಕ್ಯಗಳನ್ನ ಸತ್ಯವನ್ನ ತಿಳ್ಕೊಳ್ಳುವಂತ ಅವಕಾಶವನ್ನ ನಮ್ಗೆ ಕೊಟ್ಟಿದ್ದಾರೆ सिवत ना वो नौनक के बंदा आपाते आओ तो आपात नहीं रहेगा ईप्रिया पुस्तक देखने का तो आईटेस्टरीज़ आरोप करता है में सदर लेशने बाग नोटबैक आगे देगा स्टेबल बागा पार्टी फोर है बाकी ऐलो बनी गा ಹೌದಾ ಸೊ ಅದು ಓದ್ಬಿಡಿ ಅಂದ್ರೆ ಆತನು ಕಾದಿರುವನು ಪವಿತ್ರ ರಾಘವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತರುವ ತಂದಿದ್ದಾನಷ್ಟೇ ಪವಿತ್ರ ರಾಘವರನ್ನು ಒಂದೇ ಸಮರ್ಪಣೆಯಿಂದ ಸಿದ್ಧಿಗೆ ತಂದಿದ್ದಾನಷ್ಟೇ ಅಲ್ವಾ ಮುಗಿದಿವಲ್ವಾ ನಾವು ನೋಡ್ಬೇಕಾಗಿರೋದು ಇಬ್ರಿಯದವರಿಗೆ ಹತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯ ಅಲ್ವಾ ಸೊ ಹದಿನೈದನೇ ವಾಕ್ಯ ಓದಿ ಒಂದ್ಸರಿ ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವನಾಗಿಯೂ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆ ಈಗಿರುವುದು ಹೀಗಿರುವುದು ನನ್ನ ಆಗ್ನೆಯಣ್ಣನ್ನು ಅವರ ಹೃದಯಗಳಲ್ಲಿ ಇಡುವೆನು ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಇವತ್ತು ನೋಡ್ಬೇಕಾದ್ರೆ ಇಬ್ಬರೇದವರಿಗೆ ಬರೆದಂತ ಒಂದು ಪತ್ರಿಕೆಯಲ್ಲಿ ಹತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯ ಹದಿನೈದನೇ ವಾಕ್ಯ ಇದೆಯಲ್ಲೇ ಅಲ್ಲಿ ಹದಿನೈದು ಪವಿತ್ರಾತ್ಮ ಸಹ ನಮಗೆ ಸಾಕ್ಷಿ ಕೊಡುವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವುದು ಕರ್ತನೂ ನುಡಿಯುತ್ತಾನೆ ಅಲ್ವಾ ಸಲ್ಲಿ ಈ ಒಂದು ವಿಷಯವನ್ನ ಆ ಯಾಕೆ ಮಾತಾಡ್ತಾ ಇದಾರೆ ಅಂತ ನೋಡ್ಬೇಕಾದ್ರೆ ಒಂದು ಮೇಲಿನ ಆಕೆಗಳನ್ನ ಗಮನಿಸ್ಬೇಕಾದ್ರೆ ಪಾಪ ನಿವಾರಣೆ ಅನ್ನುವಂತ ವಿಷವನ್ನ ಇಲ್ಲಿ ಅಪೋಸ್ಟ್ ಪಾಲ್ ಮಾತಾಡ್ಕೊಂಡ್ ಬರ್ತಾ ಇದ್ರೆ ಪಾಪ ನಿವಾರಣೆ ಅಂದಾಗ ಇಡೀ ಲೋಕದ ಒಂದು ಪಾಪ ನಿವಾರಣೆ ಅನ್ನುವಂತ ಒಂದು ವಿಷಯ ಬಂದಾಗ ಅಲ್ಲಿ ಏನಪ್ಪ ಬರುತ್ತೆ ಅಲ್ಲಿ ಯಾವ ಒಂದು ವಿಷಯ ಬರುತ್ತೆ ಅಂದ್ರೆ ಮರಣದಿಂದ ಮನುಷ್ಯರು ಇರುವಂತ ಬಿಡುಗಡೆ ವಿಷಯ ಬರುತ್ತೆ ಅಂದ್ರೆ ಪ್ರತಿ ಮನುಷ್ಯರು ಇವತ್ತು ಮರಣವನ್ನ ಸಂದಿಸ್ತಾ ಇದ್ರೆ ಮರಣಕ್ಕೆ ಹೋಗ್ತಾ ಇದ್ರೆ ಬಟ್ ಅದಕ್ಕೆ ಯಾವುದೇ ದಾರಿ ಇಲ್ಲ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ಏನ್ ಮಾಡಿಲ್ಲ ಜಾಸ್ತಿ ಯಾರು ತಿಕ್ ಬಾರತ್ತಲ್ಲ ಎಲ್ಲ ಸತ್ತೋಗ್ಬೇಕು ಸಾಯ್ಲೇಬೇಕು ಅನ್ನೋದು ಬಟ್ ದೇವರ ಯೋಜನೆ ಅವರಿಗೆ ಗೊತ್ತಾಗ್ತಿಲ್ಲ ದೇವರ ಹೃದಯದ ಸಂಕಲ್ಪ ಅವ್ರಿಗೆ ಗೊತ್ತಾಗ್ತಿಲ್ಲ ಆದ್ರೆ ದೇವರ ಯೋಜನೆಯಲ್ಲಿ ಮನುಷ್ಯ ಹೇಗೆ ಇದ್ರ ದೇವ್ರೇನ್ ಮಾಡಿದ್ರು ಮನುಷ್ಯನ ಈ ಪಾಪದಿಂದ ಮರಣದಿಂದ ಬಿಡಿಸ್ಬೇಕು ಅಂತ ಉದ್ದೇಶವನ್ನ ಬಿಗಿನಿಂಗ್ ಇಂದಲೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಕಳೆದ ದಿನಗಳಲ್ಲಿ ನೋಡ್ಬೇಕಾದ್ರೆ ಪಾಪದ ಪರಿಹಾರ ಹೇಗೆ ಸಾಧ್ಯತೆ ಇದೆ ಅಂತ ಎಲ್ಲಾ ವಿಷಯಗಳನ್ನ ಕೂಡ ಸ್ಟಡಿ ಮಾಡಿದ್ವಿ ಅದ್ರಲ್ಲಿ ಇವತ್ತು ನೋಡ್ಬೇಕಾದ್ರೆ ಈ ಪಾಪ ಅಂದ್ರೆ ಮರಣದಿಂದ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅವರ ಅವ್ರ ಜೊತೆಗೆ ಒಂದು ಹೊಸ ಏನ್ ಮಾಡ್ತಾರೆ ಆ ಮಾಡಿಕೊಳ್ತಾರೆ ಅನ್ನೋ ವಿಷಯವನ್ನ ಕೂಡ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಸಹ ಒಡಂಬಡಿಕೆ ಹೇಗಿರುತ್ತೆ ಅನ್ಬಿಟ್ಟು ಇದಕ್ಕೆ ಮುಂಚೆ ಇದೇ ಒಂದು ವಿಷಯವನ್ನ ನಾವು ಕೂಡ ಸ್ಟಡಿ ಮಾಡಿದ್ವಿ ಇದೇ ಒಂದು ಪಾಯಿಂಟ್ ನ ತುಂಬಾ ಕೂಡ ಕ್ಲೀನ್ ಆಗಿ ಡೀಪ್ ಆಗಿ ಸ್ಟಡಿ ಮಾಡಿದ್ವಿ ನಿಮ್ಗೆ ನೆನಪಿರ್ಬಹುದು ಮೋಸ್ಟ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಅವರ ಹೃದಯಗಳಲ್ಲಿ ಅದನ್ನ ಬರೀತೀನಿ ಅಂತ ದೇವ್ರು ಹೇಳಿದ್ದಾರೆ ಹೃದಯಗಳಲ್ಲಿ ಬರೀತಾರೆ ಹೃದಯ ಅಂದ್ರೆ ಯಾವ ವಿಷಯವನ್ನ ಸೂಚಿಸ್ತಾ ಇದೆ ಇಲ್ಲಿ ಅಂದ್ರೆ ಈ ಹೃದಯ ಅನ್ನೋದು ವಿಷಯನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಹೃದಯದಲ್ಲಿ ಬರೆಯೋದು ಅನ್ನೋ ವಿಷಯ ಅರ್ಥ ಮಾಡ್ಕೊಂಡು ಈಗ ನಮ್ಮ ಪ್ರಕಾರ ಹೃದಯ ಅಂದ್ರೆ ಮನುಷ್ಯರ ಪ್ರಕಾರ ಒಂದು ರಕ್ತವನ್ನ ಎಲ್ಲಾ ದೇಹದ ಸರ್ವ ಅಂಗಗಳಿಗೂ ಕಳಿಸುವಂತ ಒಂದು ಯಂತ್ರ ಒಂದು ಮಿಷಿನ್ ಆಗಿನ ಆಗಿದೆ ಕೆಲಸ ಮಾಡ್ತಾ ಇದೆ ದೇಹದಲ್ಲಿ ಅಲ್ವಾ ದೇವರು ನಿರ್ಮಿಸಿದಂತ ಮನುಷ್ಯರಂತ ಒಂದು ಒಂದು ಭಾಗ ಒಂದು ಅಂಗಾಂಗವಾಗಿ ಕೆಲಸ ಮಾಡ್ತಾ ಇದೆ ಆದ್ರೆ ಇಲ್ಲಿ ಹೃದಯ ಅಂತ ಹೇಳುವಂತ ವಿಷಯ ಏನಿದೆ ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದಂದ್ರೆ ನಮ್ಮ ಒಂದು ಭಾವನೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ನಿರ್ಧಾರಗಳು ಇನ್ನು ಸ್ಪಷ್ಟವಾಗಿರ್ಬೇಕಾದ್ರೆ ನಾವೇ ಹೃದಯ ಅನ್ನೋದು ನಾವೇ ಅಂದ್ರೆ ನಾವ್ ಏನನ್ನ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದನ್ನ ಯಾವ್ದು ಡಿಸೈಡ್ ಮಾಡುತ್ತೋ ಅದೇ ಹೃದಯ ಅನ್ನುವಂತ ಒಂದು ಭಾಗವಾಗಿರುತ್ತೆ ಅಲ್ವಾ ಈಗ ನೋಡಿ ಈಗ ರಕ್ತದವನ್ನ ಎಲ್ಲೆಲ್ಲಿ ಕಲಿಸ್ಬೇಕಂತ ಈ ಮಾಂಸಿಕವಾದ ಹೃದಯ ಡಿಸೈಡ್ ಮಾಡುತ್ತೆ ಆ ಅದೇ ರೀತಿಯಲ್ಲಿ ಕೆಟ್ಟ ರಕ್ತ ಒಳ್ಳೆ ರಕ್ತ ಬಂದಾಗ ಏನ್ ಮಾಡುತ್ತೆ ಅದನ್ನ ಮೂಲೆ ಮೂಲೆಗೆ ಕಳ್ಸಿಕೊಡುತ್ತೆ ಅದೇ ಒಂದು ಸ್ಪಿರಿಚುವಲ್ ಹಾರ್ಟ್ ತಗೊಂಡಾಗ ಅದು ಹಾರ್ಟ್ ಡಿಸೈಡ್ ಮಾಡುತ್ತೆ ಎಲ್ಲಿ ಕಲಿಸ್ಬೇಕು ಏನ್ ಮಾಡ್ಬೇಕು ಯಾವ್ದು ತಗೊಳ್ಬೇಕು ಎಲ್ಲ ನಿರ್ಧಾರ ತಗೊಳ್ಳುವಂತ ಒಂದು ಡಿಸಿಷನ್ ಮೇಕರ್ ಕ್ಲಿಯರ್ ಬಗ್ಗೆ ಅರ್ಥ ಮಾಡಬೇಕಾದ್ರೆ ನೀವು ಹಲವಾರು ವಿಷಯಗಳೆಲ್ಲ ಮಾಹಿತಿ ಸಂಗ್ರಹ ಮಾಡ್ಬೋದು ಆದ್ರೆ ಆ ಮಾಹಿತಿನ ಎಲ್ಲಿ ಇಂಪ್ಲಿಮೆಂಟ್ಸ್ ಮಾಡೋದಂತ ನಿರ್ಧಾರ ನೀವು ಈ ಮೆದುಳು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ಸ್ಟೋರೇಜ್ ಈ ಹೃದಯ ಮಾಡುವಂತ ಕೆಲ್ಸ ಏನಪ್ಪಾ ಅಂದ್ರೆ ಅದನ್ನ ಎಲ್ಲಿ ಇಂಪ್ಲಿಮೆಂಟ್ಸ್ ಮಾಡ್ಬೇಕು ಮಾಡ್ಬೇಕಾ ಮಾಡಬಾರ್ದು ಅಂತ ಡಿಸೈಡ್ ನೋಡಿ ಈಗ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ದೇವ್ರು ತಿಳ್ಕೊಳ್ಳೋದ್ರ ಬಗ್ಗೆ ಪಾಪ ಅಂತ ಹೇಳಕ್ ಹೋಗಲ್ಲ ಬಟ್ ಅದನ್ನ ಮಾಡೋದ್ರ ಬಗ್ಗೆ ಪಾಪ ಅಂತ ಹೇಳ್ತಾರೆ ಅಲ್ವಾ ಫಾರ್ ಎಕ್ಸಾಂಪಲ್ ಈಗ ಒಳ್ಳೇದು ಕೆಟ್ಟದನ್ನ ಅರ್ಹುಟ್ಟಿಸುವಂತ ಮರ ಇತ್ತು ಒಂದ್ ವೇಳೆ ಮನುಷ್ಯ ಕೆಟ್ಟದನ್ನ ತಿಳ್ಕೊಂಡಿದ್ರು ಕೂಡ ಅದನ್ನ ಮಾಡದೇ ಇರೋರ್ಗೂ ದೇವ್ರ ಅವನ ಪಾಪ ಇಳಿಸ್ತಾ ಅಂತ ಇರ್ಲಿಲ್ಲ ಆದ್ರೆ ಆ ತಿಳ್ಕೊಂಡಿರೋ ಕೆಟ್ಟದನ್ನ ಯಾವಾಗ್ ಮಾಡ್ತಾರೋ ಅದು ಪಾಪ ಆಗುತ್ತೆ ಅಂದ್ರೆ ಇಲ್ಲಿ ತಿಳ್ಕೊಳ್ಳೋದು ಅನ್ನೋದು ನಾಲೆಡ್ಜ್ ಅಷ್ಟೇ ನೋಡಿ ಇದು ತಪ್ಪು ಇದು ಸೇರಿ ಅನ್ನೋದು ನಾಲೆಜ್ ಬರುತ್ತೆ ಬಟ್ ಅದೇ ತಪ್ಪುನ ನಾನ್ ಮಾಡ್ತೀನಿ ಅನ್ನೋದು ಡಿಸೈನ್ ಮಾಡೋದ್ರ ಉದ್ಯ ನಾನು ಇದನ್ನೇ ಮಾಡ್ತೀನಿ ಇಲ್ಲ ನಾನ್ ಮಾಡಲ್ಲ ಅಂತ ಡಿಸೈಡ್ ಮಾಡೋದು ಹೃದಯ ಹಾಗಂತೇಳ್ಬೇಕಾದ್ರೆ ಈ ಹೃದಯ ವಿಷಯ ಅಂದ್ರೆ ನಮ್ಮ ನಾವೇ ನಮ್ಮ ನಿರ್ಧಾರಗಳು ನಮ್ಮ ಆಲೋಚನೆಗಳು ಅಲ್ವಾ ಆಲೋಚನೆ ನಿರ್ಧಾರ ವಿಷಯವನ್ನ ನಾವು ತಿಂಕ್ ಮಾಡಬಹುದು ಆದ್ರೆ ಆ ಥಿಂಕ್ ಮಾಡಿದಂತ ವಿಷಯವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಬೇಕು ಮಾಡ್ಬೇಕು ಅಂತ ನಿರ್ಧಾರ ತಗೊಳ್ಳೋದು ಅದು ಹೃದಯದ ಭಾಗವಾಗಿ ಸರಿ ಓಕೆ ಹೃದಯದ ಬಗ್ಗೆ ಜಾಸ್ತಿ ಬೇಡ ಇಲ್ಲಿ ಮುಖ್ಯವಾಗಿ ಯಾವ ವಿಷಯದ ಬಗ್ಗೆ ನೋಡ್ತೀವಿ ಅಂದ್ರೆ ಅದನ್ನ ನಮ್ಮ ಎಲ್ ಬರೀತಾರಂದ್ರೆ ಮನಸ್ಸಿನ ಮೇಲೆ ಅವಳನ್ನು ಬರೆಯುವನು ಹೃದಯದಲ್ಲಿ ಅವಳನ್ನ ಇಡುವನು ಅಂತ ಹೇಳ್ತಾರೆ ಹಾಗೆ ಮನುಷ್ಯನಿಗೆ ಒಂದು ವಿಷಯ ನನ್ನ ಹೃದಯದಲ್ಲಿ ಬರ್ಬೇಕು ಅಂದ್ರೆ ಇವತ್ತು ನಾನು ಒಂದು ವಿಷಯ ಮಾಡ್ತೀನಿ ಅಂತ ನಾನ್ ಡಿಸೈಡ್ ಮಾಡ್ಬೇಕಾದ್ರೆ ಮೊದಲ ಹೃದಯ ಏನ್ ಅನಲೈಸ್ ಮಾಡುತ್ತಂದ್ರೆ ಇದನ್ನ ನಾನು ಯಾಕೆ ಮಾಡ್ಬೇಕು ಇದರಿಂದ ನನ್ಗೆ ಏನ್ ಲಾಭ ಸಿಗ್ತಾ ಇದೆ ಇದು ನನ್ಗೆ ಏನ್ ಸಂತೋಷ ಸಿಗುತ್ತೆ ಈ ಸಂತೋಷ ಮಾಂಸಿಕವಾಗಿದ್ಯಾ ಮಾಂಸಿಕವಾದ ಸಂತೋಷ ನನ್ ಬೇಕಾ ಇಲ್ಲ ಆತ್ಮಿಕ ಸಂತೋಷ ಮಾತ್ರ ನನ್ ಬೇಕಾ ಯಾವ್ದು ಬೇಕು ಅಂತ ಡಿಸೈಡ್ ಮಾಡಿ ಆ ಕೆಲಸವನ್ನು ಮಾಡಕ್ಕೆ ಹೋಗುತ್ತೆ ಅಲ್ವಾ ಫಾರ್ ಎಕ್ಸಾಂಪಲ್ ಇವತ್ತು ಕ್ಲಾಸ್ ನಾನ್ ಅಟೆಂಡ್ ಮಾಡ್ಬೇಕಂತ ನಾವು ನಿರ್ಧಾರ ತಗೊಳ್ಬೇಕಂದ್ರೆ ಮನಸ್ಸು ಡಿಸೈಡ್ ಮಾಡುತ್ತೆ ಇವತ್ತು ಹೌದು ಇವತ್ತು ಕ್ಲಾಸ್ ಅಟೆಂಡ್ ಮಾಡ್ಬೇಕು ಯಾಕಂದ್ರೆ ಪಾಸ್ ಅವ್ರು ಬರ್ತಾ ಇದೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕು ಇವತ್ತು ಪುಸ್ತಕದಲ್ಲಿ ಕೆಲವೊಂದು ಪುಸ್ತಕದಲ್ಲಿರುವಂತನ ಬಲಿಯ ಕುರಿತಾದಂತ ವಿಷಯ ನಾನು ತಿಳ್ಕೊಬೇಕು ಅನ್ನೋಂತ ವಿಷಯ ಮನಸ್ಸು ಡಿಸೈಡ್ ಮಾಡಿದ್ರೆ ಮಾತ್ರ ಇಲ್ಲಿ ಬರ್ತೀರ ಸೊ ಅದು ಹೃದಯದ ಭಾಗ ಇಲ್ಲ ನನಗೆ ಇವತ್ತು ಈ ಕ್ಲಾಸಸ್ ಬೇಡ ಈ ಕ್ಲಾಸ್ ಅಷ್ಟು ನನಗೆ ಇಂಟ್ರೆಸ್ಟ್ ಇರಲ್ಲ ನಾನು ಬೇರೆ ಯಾವ್ದಾದ್ರು ಒಂದು ವಿಷಯ ನೋಡ್ಕೊಳ್ತೀನಿ ಇಲ್ಲ ಬೇರೆ ನಂದೇ ಆದಂತ ಒಂದು ಓನ್ ಪರ್ಸನಲ್ ಕೆಲಸ ಇದೆ ಡಿಸೈಡ್ ಹೃದಯ ಹಾಗೆ ಈ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡೋದು ಹೃದಯ ಆಗಿರ್ಬೇಕಂದ್ರೆ ದೇವ್ರು ಅದನ್ನ ಮನಸ್ಸಲ್ಲಿ ಇಡ್ತಾರೆ ಅಂದ್ರೆ ಏನ್ ಅರ್ಥ ಅದನ್ನ ಹಾಗೆ ಇಟ್ಬಿಡ್ತಾರ ಈ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ದಂಗೆ ಮೆಮೊರಿ ಕಾರ್ಡ್ ಅಲ್ಲಿ ಸ್ಟೋರ್ ಮಾಡ್ದಂಗೆ ಆ ನಮ್ ಹೃದಯದಲ್ಲಿ ದೇವ್ರು ಇಟ್ಬಿಡ್ತಾರ ಅಂದ್ರೆ ಖಂಡಿತ ಅರ್ಥ ಬರಲ್ಲ ಅಂದ್ರೆ ದೇವ್ರ ಮಕ್ಳು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳೋ ಅಂತ ಒಂದು ವಿಷಯವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಡೀ ಲೋಕದ ಜೊತೆಗೆ ದೇವ್ರು ಹೊಸ ಅಡು ಮುಡಿಕೆ ಮಾಡ್ತಾರ ಅಂದ್ರೆ ಇಡೀ ಲೋಕ ಇವತ್ತು ಪಾಪ ಮರಣದ ಒಂದು ಫಲ ಏನಪ್ಪಾ ಅಂತ ಗೊತ್ತಿಲ್ಲ ಅದ್ರ ಪುನರ್ತನವಾದಾಗ ಅವ್ರಿಗೆ ಗೊತ್ತಾಗುತ್ತೆ ನಾವ್ ಯಾಕೆ ಸತ್ವಿ ನಾವ್ ಮಾಡಿದ್ದ ಒಂದು ಕಾರ್ಯದಿಂದ ನಮ್ಗೆ ಏನ್ ಪ್ರತಿಫಲ ಸಿಕ್ತೋ ನಾವು ಆರಾಧನೆ ಮಾಡ್ದಂಥ ದೇವ್ರೆಲ್ಲಾ ಎಲ್ಲಿ ಹೋದ್ರು ನಾವು ನಂಬ್ಕೊಂಡಿದ್ದ ನಂಬಿಕೆಲ್ಲ ಏನಾಯ್ತು ಅಂತ ಎಲ್ಲಾ ವಿಷಯ ಶರಿ ಮಾಡ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಅದೆಲ್ಲ ಸುಳ್ಳು ಈಗ ಕಣ್ಣು ಮುಂದೆ ಇರೋದೆ ನಿಜ ಈಗ ನಮ್ಮನ್ನ ಜೀವಂತವಾಗಿ ಯಾರು ನಾವು ಆರಾಧನೆ ಮಾಡಿದಂತ ದೇವರ ಅಲ್ಲ ನಾವು ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ವಲ್ಲ ನರಕ ಇರ್ಬೋದು ಇಲ್ಲ ಪರಲೋಕ ಇರ್ಬೋದು ಇಲ್ಲ ಆತ್ಮ ಇರ್ಬೋದು ಇದೆಲ್ಲ ನಿಜಾನ ಅಂತ ಎಲ್ಲ ತಿಳ್ಕೊಬೇಕಾದ್ರೆ ಅದೇನಾಗುತ್ತೆ ಅವ್ರ ಹೃದಯ ಹೃದಯದಲ್ಲಿ ಬರೆಯಲ್ಪಡುತ್ತೆ ಅಲ್ವಾ ಸೌದು ಇದೇ ನಾ ಮಾಡ್ಬೇಕಾಯ್ತು ಇದೇ ಮಾಡ್ಬೇಕು ಇದೇ ನಿಜ ಅಂತ ಈಗ ಗೊತ್ತಾಯ್ತು ಇದೆಲ್ಲ ಎಲ್ಲಪ್ಪ ಹೇಳ್ತಾ ಇದ್ರ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಇರುವಂತ ವಿಷಯ ಆಗಿರ್ಬೇಕಾದ್ರೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಕರ್ತನದ ಎಸ್ಕರ ಬಳಿ ಆತನ ಮಾತ್ರ ಬಳಿ ಕೊಡ್ತಾ ಇದ್ರೆ ಇದು ಯಾವ ಕೂಡ ಸಾಧ್ಯತೆ ಇರೋದಕ್ಕೆ ಸಾಧ್ಯವಿಲ್ಲ ಸಾವಿರ ವರ್ಷ ಆಳ್ವಿಕೆ ಇರ್ಬೋದು ಅಲ್ಲ ಮನುಷ್ಯರ ಒಂದು ಪುನರ್ಥನದ ನಿರೀಕ್ಷೆ ಇರ್ಬೋದು ಯಾವ್ದು ಕೂಡ ಸಾಧ್ಯತೆ ಇಲ್ಲ ಹಾಗಾಗಿ ಈ ಮರಣದಿಂದ ದೇವರೇನ್ ಮಾಡಿದ್ರೆ ಇಷ್ಟು ದೊಡ್ಡ ಪ್ಲಾನ್ ನ ಕೂಡ ಇಟ್ಕೊಂಡಿದ್ದಾರೆ ಕ್ರಿಸ್ತನ ಮರಣ ಮಾತ್ರ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಇಡೀ ಲೋಕದ ವಿಮೋಚನೆ ಇದೆ ಅನ್ನೋದ್ ಎಷ್ಟು ದೊಡ್ಡ ಒಂದು ಪ್ಲಾನ್ ಹಾಗೆ ಇದೇ ಒಂದು ವಿಷಯವನ್ನ ಅಪೋಸ್ ಅಲ್ಲಿ ಪಾಲನೆ ಮಾಡ್ತಾರೆ ಇಬ್ರೀದವರಿಗೆ ಮಾತಾಡ್ತಾ ಇದ್ದಾರೆ ಇಬ್ರಿದವರಿಗೆ ಅಂತ ಹೇಳಿದಾಗ ಯಾಕೆ ಈ ವಿಷಯ ಹೇಳ್ಬೇಕಂದಾಗ ಇಲ್ಲಿ ಮಾತಾಡುವಂತ ಒಂದು ಆ ಪಾಠ ಇದೆಯಲ್ಲ ಸದನ ನಾವು ನೋಡ್ಬೇಕಾದ್ರೆ ಯೋಹನ ಸ್ವಾರ್ಥೆ ಆರನೇ ಅಧ್ಯಾಯ ನಲವತ್ತೈದನ ವಾಕ್ಯ ಓದಿ ಯೋಹನ ಸ್ವಾರ್ಥೆ ಆರನೇ ಅಧ್ಯಾಯ ನಲವತ್ತೈದನ ವಾಕ್ಯ ಓದಿ ಯಾರಾದ್ರೂ ಓದಿ ಫಾಸ್ಟ್ ಆಗಿ ಓದಿ ಯಾಕೆ ಸ್ಲೋ ಆಗ್ತಿದೆ ಇಷ್ಟೋ ಸ್ಲೋ ಯಾಕೆ ಯಾರು ಇಟ್ಕೊಂಡಿಲ್ಲ ಎಲ್ಲರೂ ಬೈಬಲ್ ಇಟ್ಕೊಂಡಿದ್ರಾ ಶಿಕ್ಷಿತರಾಗುವರು ಎಂದು ಪ್ರವಾದಿಗರ ಪ್ರವಾದಿಗಳ ಗ್ರಂಥದಲ್ಲಿ ಬರೆದಂತೆ ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಆ ನೋಡಿದ್ರೆ ಅವರೆಲ್ಲರೂ ದೇವರಿಂದ ಬೋಧಿಸಲ್ಪಟ್ಟಿರುವಂತ ಪ್ರವಾದಿಗಳಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ದೇವರು ಎಲ್ಲರಿಗೂ ಏನ್ ಕೊಡುವಂತ ಒಂದು ಸಮಯವನ್ನ ನಿಗದಿ ಮಾಡಿದ್ರು ಅಂದ್ರೆ ಒಂದು ಸ್ಕೂಲ್ ಸ್ಕೂಲಲ್ಲಿ ನಾವು ಮೊದಲೇ ನೋಡಿದಿವಿ ವೈ ಗಾಟ್ ಪರ್ಮಿಟ್ ಟಿವಿ ಅಂತ ಸಂಜೆ ತಗೊಂಡಾಗ ದೇವ್ರೇನ್ ಮಾಡಿದ್ರೆ ಆದಾಮಿಗೆ ಒಂದ್ ಪಾಠ ಕಲಿಸ್ಕೊಟ್ ಅಲ್ವಾ ಮೊದಲೇ ಲೋಕದಲ್ಲಿ ಜನರಿಗೆ ಒಂದ್ ಪಾಠ ಕಲ್ಸ್ಕೊಟ್ ಹಾಗೆ ದೂತರಿಗೆ ಒಂದ್ ಪಾಠ ಕಲ್ಸಿ ಇಟ್ಟಿದ್ದಾರೆ ಹಾಗೆ ಎಲ್ಲ ಕಾಲ ಕಾಲದಲ್ಲಿ ಅವ್ರಿಗೆ ಒಂದೊಂದ್ ಪಾಠವನ್ನ ದೇವ್ರು ಇಟ್ಟಿದ್ದಾರೆ ಆ ಕಾಲದಲ್ಲಿ ಅದನ್ನ ಕಲಿತಾರೆ ಈ ಕಾಲದಲ್ಲಿ ಸಭೆಯ ಮಾತ್ರ ದೇವ್ರಿಗೆ ಕರೀತಾರೆ ಅವ್ರಿಗೆ ಮಾತ್ರ ಬೋಧಿಸ ಕರೆದಿದ್ದಾರೆ ಆದ್ರೆ ಸಾವಿರ ವರ್ಷ ಆಲ್ವೀಕೆಯಲ್ಲಿ ದೇವರು ಇಡೀ ಲೋಕವನ್ನ ಕೂಡ ಕರೀತಾರೆ ಅವಾಗ ದೇವರಿಂದ ಬೋಧಿಸಲ್ಪಡ್ಬೇಕಾದ್ರೆ ದೇವರಿಂದ ಆ ವಿಷಯವನ್ನ ಕಲಿಬೇಕಾದ್ರೆ ಖಂಡಿತವಾಗ್ಲೂ ಮಾಡ್ತಾರೆ ಜನ ದೇವರ ಬಲಿಗೆ ಬರ್ತಾರೆ ಅಲ್ವಾ ಸೊ ಯಾಕಂದ್ರೆ ದೇವ್ರು ಇವತ್ತು ಅವ್ರನ್ನ ಕರೆದಿಲ್ಲ ಅದ್ರಿಂದ ದೇವರ ಬಲಿಗೆ ಅವ್ರು ಬರೋದಕ್ಕೆ ಸಾಧ್ಯತೆ ಇಲ್ಲ ಆದ್ರೆ ದೇವ್ರ್ ಖಂಡಿತವಾಗ್ ಕರಿಬೇಕಾದ್ರೆ ಅವರು ದೇವರ ಮಾತಿಗೆ ಏನ್ ಮಾಡ್ತಾರೆ ಕೊಡ್ತಾರೆ ಸೊ ಇದೆಲ್ಲ ಹೇಗಪ್ಪ ಸಾಧ್ಯತೆ ಇದೆ ಅಂದ್ರೆ ಈ ಎಲ್ಲಾ ಯೋಜನೆಯು ದೇವ್ರು ಮಾಡ್ಬೇಕಾದ್ರೆ ಅದಕ್ಕೆ ಮುಖ್ಯವಾದಂತ ಒಂದು ಕೇಂದ್ರ ಭಾಗ ಯಾವ್ದಪ್ಪ ಅಂದ್ರೆ ಕರ್ತರಾದ ಯೇಸು ಕ್ರಿಸ್ತನ ಮರಣ ಯೇಸುಕ್ರಿಸ್ತನ ಮರಣ ಮಾತ್ರ ಇಲ್ದಿದ್ರೆ ಇವ ಯಾವುದೇ ಒಂದು ಪ್ಲಾನ್ ನ ದೇವ್ರು ಅಲ್ಲಿ ನಿರ್ವಹಿಸೋಕೆ ಸಾಧ್ಯತೆ ಇರಲ್ಲ ಇನ್ನು ಹೆಚ್ಚಾಗಿ ನೋಡ್ಬೇಕಾದ್ರೆ ಈ ಎಲ್ಲಾ ಪ್ಲಾನ್ ಅನ್ನ ದೇವರು ಕರ್ತನದ ಮರಣದ ನಂತರ ಮಾಡಿದ್ರ ಬ್ರದರ್ ಮರಣದ ನಂತರ ಆಯ್ತಾ ಅಂತ ನೋಡಿದ್ರೆ ಖಂಡಿತ ಇಲ್ವೇ ಇಲ್ಲ ಮರಣ ಮರಣವನ್ನ ಹೊಂದಕ್ಕಿಂತ ಮುಂಚೆನೆ ಪ್ರವಾದನೆ ಗ್ರಂಥಗಳಲ್ಲಿ ಇದು ಏನನ್ನ ಸೂಚಿಸ್ತಾ ಇದೆ ನೋಡಿ ಈಗ ಒಂದು ವಿಷಯ ನಿರ್ಧಾರ ಆದ್ಮೇಲೆ ನಾವೇನ್ ಮಾಡ್ಬೋದು ನಾವು ಅದನ್ನ ಅಳವಡನೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಬಸ್ಸಲ್ಲಿ ಅಂತ ಯಾವಾಗ ಅವರು ಘೋಷಣೆ ಮಾಡ್ತಾರೋ ಯಾವಾಗ ಒಂದು ಒಂದು ಏನ್ ಮಾಡ್ತಾರ ಅಕ್ಕ ಒಂದು ಇದನ್ನ ಜಾರಿಗೆ ತರ್ತಾರೋ ಒಂದು ರೂಲ್ಸ್ ನ ತರ್ತಾರೋ ಅವಾಗ ಮಾತ್ರ ಏನ್ ಮಾಡ್ಬೋದು ನಾವು ಓಡಬಹುದು ಇಲ್ಲ ನಾಳೆ ದಿವಸ ತರ್ತಾರೆ ಮೊದ್ಲೇ ಹೋಗ್ತೀನಿ ಅಂದ್ರೆ ಖಂಡಿತ ಆಗಲ್ಲ ಆದ್ರೆ ದೇವರ ಯೋಜನೆ ತಗೊಳ್ಬೇಕಾದ್ರೆ ದೇವರು ಮೊದಲೇ ಪ್ರವಾದನೆಗಳಲ್ಲಿ ಬರ್ದಿಟ್ ಬಿಟ್ಟಿದ್ರು ಅಂದ್ರೆ ದೇವರ ಎಲ್ಲಾ ಯೋಜನೆ ಕೂಡ ಕರ್ತನಾ ದೇವಸ್ಥಾನ ಮರಣ ಹೊಂದೋದಕ್ಕಿಂತ ಮುಂಚಿತವಾಗಿ ಏನಾಯ್ತು ಕ್ರಮವಾಗಿ ಕ್ರಮೇಣವಾಗಿ ಅನುಭವ ಕಾರಣ ಏನಪ್ಪಾ ಅಂದ್ರೆ ತಂದೆ ದೇವರು ಕರ್ತನದ ಎಸಗಿಸ್ತನ ಮರಣದ ಬಗ್ಗೆ ಅಷ್ಟು ನಂಬಿಕೆ ಉಳ್ಳವರಾಗಿದ್ರು ಅದು ನಿಷ್ಫಲವಾಗುವುದಿಲ್ಲ ಅದು ಯಾವುದೇ ಕಾರಣಕ್ಕೂ ಫೇಲರ್ ಆಗುವುದಿಲ್ಲ ನನ್ನ ಮಗ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡೋದಿಲ್ಲ ಅದಕ್ಕೆ ತನ್ನ ಮಗನ ಬಗ್ಗೆ ಏನ್ ಮಾಡಿದಾರೆ ಬರ್ದಿಟ್ ಅಲ್ವಾ ನಾವು ಒಂದು ವಿಷಯ ನೋಡ್ತೀವಿ ನೋಡಿ ಆ ಏನ್ ನೋಡ್ತೀವ ಅಂದ್ರೆ ನಾವು ಜೀವಂತವಾಗಿರ್ಬೇಕಾದ್ರೆ ಆ ನಮ್ ಬಗ್ಗೆ ಬರಿತೀವಲ್ಲ ನಮ್ ಬಗ್ಗೆ ಏನ್ ಬರಿತೀವಿ ಜೀವಂತವಾಗಿರ್ಬೇಕಾದ್ರೆ ನಮ್ಮ ಲೈಫ್ ನ ದಿನಾದಿತ್ರ ಒಂದು ಬುಕ್ ಬರಿಬೇಕಾದ್ರೆ ಏನಂತೀವಿ ಅದಕ್ಕೆ ನಮ್ಮ ಲೈಫ್ ನ ನಮ್ಮ ಚರಿತ್ರನ ಇವತ್ತೇನೆಲ್ಲ ಆಯ್ತು ನನ್ನ ಲೈಫ್ ಅಲ್ಲಿ ಆಗಿರುವಂತ ಘಟನೆಗಳನ್ನ ಬರೆದಿರ್ತೀವಿ ನಾವು ಬುಕ್ ಅಲ್ಲಿ ಅದಕ್ಕೇನಂತ ಕರೀತೀವಿ ಆ ಬುಕ್ಕಿಗೆ ದಿನಚರಿ ಡೈರಿ ದಿನಚರಿ ಡೈರಿ ಗುಡ್ ಅಲ್ವಾ ನಮ್ಮ ಲೈಫ್ ಅಲ್ಲಿ ನಡೆದಿರುವಂತ ಅದನ್ನ ಏನ್ ಮಾಡ್ತೀವಿ ನಮ್ಮ ಬಯೋಗ್ರಫಿ ನಮ್ಮ ಒಂದು ಜೀವನ ಚರಿತ್ರನ ಬರೀತೀವಿ ಇನ್ನೊಂದ್ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದು ಯಾವಾಗ ಅಂದ್ರೆ ನಾವು ಜೀವನ ತೆಗೆಯಬೇಕು ನಡೆದಿರುವಂತ ವಿಷಯನ ಬರೆಯಕ್ಕಾಗುತ್ತೆ ಕರೆಕ್ಟ್ ಅಲ್ವಾ ಈಗ ನಾವ್ ಒಂದು ವ್ಯಕ್ತಿಯನ್ನ ತುಂಬಾ ಒಳ್ಳೆ ವ್ಯಕ್ತಿ ಆದ್ರೆ ಅವ್ನ ಸತ್ತ ಮೇಲೆ ಅವನ್ ಬಗ್ಗೆ ಬರೀತಾರೆ ಒಂದ್ ತುಂಬಾ ಸ್ಟೋರಿ ಬುಕ್ಸ್ ಎಲ್ಲ ಬರೀತಾರೆ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಇರಬಹುದು ನಮ್ಮ ಭಾರತದಲ್ಲಿ ಜನಿಸಿದಂತ ಹೆಸರಾಂತ ಇರ್ಬೋದು ಅವ್ರ ಬಗ್ಗೆ ಎಲ್ಲಾರು ಬರೀತಾರೆ ಜೀವನ ಚರಿತ್ರೆ ಬರೀತಾರೆ ಅಲ್ವಾ ಆದ್ರೆ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ವ್ಯಕ್ತಿ ಆತನ ಹುಟ್ಟುವುದಕ್ಕಿಂತ ಮುಂಚೆ ಆತನ ಚರಿತ್ರೆ ಬರೆಯಲ್ಪಟ್ಟಿತ್ತು ಯಾರಪ್ಪ ಅಂದ್ರೆ ನಮ್ಮ ಕರ್ತನದ ಎಸಗಿಸ್ತೀನಿ ಅಲ್ವಾ ಹೀಗೆ ಹುಟ್ಟಾರೆ ಹೀಗೆ ಸಾಯ್ತಾರೆ ಇಲ್ಲೇ ಬೆಳೀತಾರೆ ಅನ್ನೋ ಎಲ್ಲಾ ವಿಷಯವನ್ನ ದೇವರೇ ಡೈರಿಯಲ್ಲಿ ಬರ್ದಿಟ್ಕೊಂಡಿದ್ದಾರೆ ಸೊ ಯಾವ ರೀತಿ ದೇವರು ಬರೆದಿದ್ರೋ ಅದನ್ನ ನಮ್ಮ ಕರ್ತನದ ಎಸ್ತೇನೆ ಮಾಡಿದಾರೆ ಮಾಡಿದರೆ ಅಲ್ವಾ ಈ ಒಂದು ವಿಷಯ ಏನಪ್ಪಾ ಅಂದ್ರೆ ಅಷ್ಟು ನಂಬಿಕೆ ಇತ್ತು ದೇವರಿಗೆ ತನ್ನ ಕರ್ತನ ದೇವಸಿಕ್ಸ್ತನ ಅದ್ರಿಂದ ಇದೆಲ್ಲ ಕೂಡ ಪ್ರವಾದನೆಯಲ್ಲಿ ಕರ್ತನ ದೇವಸಿಕ್ಸ್ತನ ಮರಣಕ್ಕಿಂತ ಮುಂಚಿತವಾಗಿ ಏನಾಯ್ತು ಬರೆಯಲ್ಪಟ್ಟಿತ್ತು ಸ್ವಾರ್ಥ ಯುಗ ಇರ್ಬೋದು ಸಾವಿರ ವರ್ಷ ಆಳ್ವಿಕೆ ಇರ್ಬೋದು ಇದೆಲ್ಲ ಕೂಡ ಮುಂತಿಳಿಸಲ್ಪಟ್ಟಂತ ಒಂದ್ ವಿಷಯ ನಾವ್ ಇವತ್ತು ಓದ್ತಾ ಇದೀವಿ ಅಂದ್ರೆ ಈಗ ತಾನೇ ಫ್ರೆಶ್ ಆಗಿ ಬರ್ದಿದ್ದಲ್ಲ ಇದೆಲ್ಲ ಸುಮಾರು ವರ್ಷಗಳ ಸಾವಿರಾರು ವರ್ಷಗಳಿಂದ ಬರ್ದಂತ ವಿಷಯವನ್ನ ನಾವ್ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ವಿ ಅದನ್ನ ನಮ್ಮ ಕಾಲದಲ್ಲಿ ನಡೀತಿರುವಂತ ಘಟನೆ ತಗೊಂಡು ನೋಡ್ತಾ ಇದ್ವಿ ಅಂದ್ರೆ ದೇವರಿಗೆ ಅಷ್ಟು ನಂಬಿಕೆ ಇತ್ತು ಕ್ರಿಸ್ತನ ಮರಣದ ಮೂಲಕ ಇದೆಲ್ಲವೂ ನೆರವೇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಆ ದಿನಗಳಲ್ಲಿ ಏನೋ ವಿಶ್ವವೇ ಮಾತಾಡ್ತಾರೆ ಸೊ ಆ ದಿನಗಳಲ್ಲಿ ಅಂದಾಗ ನಮ್ ಗೊತ್ತಿದೆ ಯಾವ ದಿನದ ಬಗ್ಗೆ ಮಾತಾಡ್ತಾ ಇದಾರೆ ಪರ್ಟಿಕ್ಯುಲರ್ ಆಗಿ ಈ ಹೊಸ ಒಡಂಬಡಿಕೆ ನಾನು ಹೇಳಿದ್ನೆಲ್ಲ ಮೊದ್ಲೇ ಹೇಳಿದೀನಿ ನಿಮ್ಗೆ ನೆನಪಿರ್ಬೇಕು ಈಗ ಓಲ್ಡ್ ಟೆಸ್ಟ್ಮೆಂಟ್ ಹಳೆ ಒಡಂಬಿಕೆ ಬೇರೆ ಹಳೆ ಒಡಂಬಡಿಕೆ ಅಂದ್ರೆ ದೇವರ ಧರ್ಮಶಾಸ್ತ್ರವನ್ನು ಕೊಟ್ಟು ಇಸ್ರೇಲ್ ಜನರ ಜೊತೆಗೆ ಮಾಡಿದಂತ ಒಡಂಬಡಿಕೆ ಅದು ಎಲ್ಲಿವರೆಗೂ ಹಳೆ ಒಡಂಬಡಿಕೆ ಅಂತ ಹೆಸರು ಕರೆಯಲ್ಪಡಿಲ್ಲ ಅಂದ್ರೆ ಯಾವಾಗ ಇನ್ನೊಂದು ಒಡಂಬಡಿಕೆ ಅದಕ್ಕೆ ಬದಲಾಗಿ ಬರ್ಲಿಲ್ಲೋ ಅಲ್ಲಿವರೆಗೂ ಹಳೆ ಒಡಂಬಡಿಕೆ ಅಂತ ಹೆಸರಿಲ್ಲ ಇಲ್ಲ ಒಡಂಬಡಿಕೆ ಅಂತ ಇತ್ತು ಅದು ಹಳೇದಂತ ಇಲ್ಲಿಲ್ಲ ಯಾವಾಗ ಮತ್ತೊಂದು ಒಡಂಬಡಿಕೆ ಅದಕ್ಕೆ ಬದಲಾಗಿ ಬಂತು ಅವಾಗ ಏನಾಯ್ತು ಡಿಫ್ರೆನ್ಸ್ ಗೊತ್ತಾಗ್ಬೇಕು ಈಗ ಅದಕ್ಕೆ ಆ ಒಡಂಬಡಿಕೆಗೂ ಈ ಒಡಂಬಡಿಕೆಗೂ ಅದಕ್ಕೆ ಏನಾಯ್ತು ಅದು ಹಳೆ ಒಡಂಬಡಿಕೆ ಆಯ್ತು ಈಗ ಹೊಸ ಒಡಂಬಡಿಕೆ ಆಯ್ತು ಅಲ್ವಾ ಈಗ ನಮ್ ಜೊತೆನೆ ದೇವ್ರು ಒಡಂಬಡಿಕೆ ಮಾಡ್ಕೊಂಡಿದ್ರೆ ಏನು ಒಡಂಬಡಿಕೆ ಅದು ನಮ್ ಜೊತೆ ಮಾಡ್ಕೊಂಡಿರೋ ಒಡಂಬಡಿಕೆ ಹೆಸರೇನು ಗೊತ್ತಿಲ್ಲ ಕೀರ್ತನ ಐವತ್ತಿನ ಕೀರ್ತನ ಐದನ ವಾಕ್ಯದಲ್ಲಿ ಯಜ್ಞದೊಂದಿಗೆ ನನ್ನ ಜೊತೆ ಒಡಂಬಡಿಕೆ ಮಾಡಿದಂತ ಭಕ್ತರು ನನ್ನ ಜೊತೆಗೆ ಸೇರಿಸಿರಿ ಅಂತ ನಮ್ಮ ಜೊತೆ ಮಾಡಿದಂತ ಒಂದು ಒಡಂಬಡಿಕೆ ಏನಪ್ಪಾ ಅಂದ್ರೆ ಯಜ್ಞ ಅದನ್ನ ರಕ್ತದಿಂದ ಮಾಡ್ಕೊಂಡಿರುವಂತ ಒಡಂಬಡಿಕೆ ಹಾಗೆ ನೋಡ್ಬೇಕಾದ್ರೆ ಇವತ್ತು ಈ ಹಳೆ ಒಡಂಬಡಿಕೆ ಇಸ್ರೇಲ್ ಜನರ ಜೊತೆ ಮಾಡದ ಪ್ರಕಾರವಾಗಿ ಹೊಸ ಒಡಂಬಡಿಕೆ ಕೂಡ ದೇವರು ಯಾರ ಜೊತೆ ಮಾಡ್ತಾರೆ ಅದೇ ಇಸ್ರೇಲ್ ಜನರ ಜೊತೆ ಮಾಡ್ತಾರೆ ಆದ್ರೆ ಬೇರೆ ಇಸ್ರೇಲ್ ಜನರಿಗೆ ಮಾತ್ರ ಅಂದ್ರೆ ಇಲ್ಲ ಇಡೀ ಲೋಕವನ್ನ ಅವ್ರ ಮೂಲಕ ಆಶೀರ್ವಾದ ಮಾಡ್ಬೇಕಂತ ಒಡಂಬಡಿಕೆನ ದೇವರಲ್ಲಿ ನೆರವೇರಿಸ್ತಾರೆ ಅಬ್ರಾಹ್ಮಿಗೆ ಮಾಡಿದಂತ ವಾಗ್ದಾನ ಇತ್ತಲ್ಲ ನಿನ್ನ ಜನಾಂಗದ ಮೂಲಕ ನಿನ್ನ ಸಂತತಿ ಮೂಲಕ ಇಡೀ ಲೋಕವನ್ನ ಆಶೀರ್ವಾದ ಮಾಡ್ತೀನಿ ನಮ್ಮಿಟ್ಟು ಮೊದಲು ಆ ಸಂತತಿನ ಜನಾಂಗವನ್ನ ಇಸ್ರೇಲ್ ಜನರ ಜೊತೆಗೆ ಒಡಂಬಡಿಕೆನ ಮಾಡ್ಕೊಂಡು ಅಲ್ಲಿಂದ ಇಡೀ ಲೋಕವನ್ನ ಏನ್ ಮಾಡ್ತಾರೆ ಆಶೀರ್ವಾದ ಮಾಡುವಂತ ಒಂದು ಕಾಲ ಇದೆ ಹಾಗೆ ನೋಡ್ಬೇಕಾದ್ರೆ ಈ ಒಂದು ದೇವರು ಅವರಿಗೆ ಕೊಟ್ಟಂತ ಕೆಲವೊಂದು ಆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಕೊಟ್ಟಂತ ಆದ್ನೆ ವಿಧಿವಿಧಾನ ಏನ್ ಮಾಡಿಲ್ಲ ಅವರು ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಫಾಲೋ ಮಾಡಕ್ ಆಗ್ಲಿಲ್ಲ ಅಲ್ವಾ ಸೊ ನಮಗೊಂದು ಪ್ರಶ್ನೆ ಬರ್ಬೋದು ಯಾಕೆ ಬ್ರದರ್ ದೇವರು ಈ ಒಂದು ಹೊಸ ಅಡಿಕೆ ಮಾಡಿದ ತಕ್ಷಣ ಅವರ ಹೃದಯದಲ್ಲಿ ಬರೀತೀನಿ ಅಂತ ಹೇಳ್ತಾ ಇದ್ರಲ್ಲ ಅದೇ ಒಂದ್ ಕೆಲಸವನ್ನ ಮೊದಲೇ ಮಾಡಿರ್ಬಹುದಲ್ಲ ಯಾವಾಗ ಯಾವಾಗ ದೇವ್ರ ಮೋಷೆಗೆ ಧರ್ಮಶಾಸ್ತ್ರ ಕೊಟ್ರಲ್ಲ ಆಗ್ಲೇ ಅವ್ರ ಹೃದಯದಲ್ಲಿ ಬರ್ದು ಬಿಟ್ಟಿದ್ರೆ ಅದ್ ಯಾವಾಗ್ಲೂ ಉಳಿತಾಯ್ತಾ ಅಂತ ಕೇಳ್ಬಹುದು ಆದ್ರೆ ಖಂಡಿತವಾಗ್ಲೂ ಆಗ ಬರೆಯಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅಂದ್ರೆ ದೇವರ ಪ್ರೀತಿ ಮತ್ತೆ ನೀತಿಯನ್ನ ಗ್ರಹಿಸಿಕೊಳ್ಳುವಂತ ಶಕ್ತಿ ಆಗಿನ ಆಗಿನ ಕಾಲದಲ್ಲಿ ಜೀವಿಸ ಜನರಿಗೆ ದೇವರ ಭಕ್ತಿಗೆ ಇರ್ಲಿಲ್ಲ ಆದ್ರೆ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಅವರು ಪುನರ್ತನ ಬಂದಾಗ ದೇವರ ಅಗಾಧವಾದ ಪ್ರೀತಿನ ನೋಡ್ತಾರೆ ದೇವರ ಮೇಲೆ ಇಟ್ಟಿರುವಂತಹ ಕಾರಣ ಎಷ್ಟು ದೊಡ್ಡದಂತ ನೋಡ್ತಾರೆ ದೇವರ ಮಾಡಿದಂತ ಮಾಡಿರುವಂತ ಹೇಗೆ ನೆರವೇರಿಸ್ತಾ ಇದ್ದಾರೆ ಅಂತ ನೋಡ್ತಾರೆ ದೇವರು ಎಷ್ಟು ಹಾನಷ್ಟಾಗಿ ನಂಬಿಕಸ್ತರಾಗಿ ಎಲ್ಲವನ್ನು ಮಾಡಿದಂತ ವಿಷಯಗಳು ನೋಡ್ತಾರೆ ಅದು ಖಂಡಿತವಾಗ್ಲೂ ಅವರ ಹೃದಯದಲ್ಲಿ ಚುಚ್ಚಲ್ಪಡುತ್ತೆ ಅಲ್ವಾ ಈ ಚುಚ್ಚಲ್ ಪಡುತ್ತಂದ್ರೆ ಏನೋ ಈ ಪಚ್ಚೆ ಕುತ್ ಚುಚ್ತಾರ ನೋಡ್ರಿ ಕೈಯಲ್ಲಿ ಏನಕ್ಕೆ ಚುಚ್ತಾರ ಅವರು ಪಚ್ಚೆ ಎಲ್ಲಿ ಹಾಕೊಂಡಿದ್ರಾ ಕೆಲವರೆಲ್ಲ ನೀವು ನಮ್ಮ ಸತ್ತಿಗ್ ಬರಕ್ಕಿಂತ ಮುಂಚೆ ಹೆಸ್ರೆಲ್ಲಾ ಬರ್ದಿತ್ರ ಕೈಯಲ್ಲಿ ಅಳಿಸ್ಬಾರ್ದು ಅಂದ್ರೆ ನಮ್ ಜೊತೆ ಏನಕ್ಕಪ್ಪ ಅಂದ್ರೆ ನನ್ನ ಸತ್ ಮೇಲೆ ನನ್ನ ಜೊತೆ ಇದೇ ಬರೋದು ಏನು ಬರಲ್ಲ ಸ್ಕಿನ್ ಅಲ್ಲಿ ಇರೋದು ಬಂದೇ ಬರುತ್ತೆ ಅಲ್ವಾ ಏನಪ್ಪಾ ಅಂದ್ರೆ ಅದ್ ನಮ್ಮ ನೆನಪಾಗಿರ್ಬೇಕು ಅದು ಆ ಎಲ್ಲ ಇವತ್ತೆಲ್ಲ ಟ್ಯಾಟೂಸ್ ಗಿಟೂಸ್ ಎಲ್ಲ ಬಂದ್ಬಿಟ್ಟಿದೆ ಬೇರೆ ಬೇರೆ ತರ ಹಿಂದಿನ ಕಾಲದಲ್ಲಿ ಪಚ್ಚೆ ಚುಚ್ಬೇಕಾದ್ರೆ ಅಷ್ಟು ನೋವು ಬರ್ತಾ ಇತ್ತು ಅಲ್ವಾ ನಿಮ್ಗೆಲ್ಲ ಗೊತ್ತಿದೆ ಅದ್ ನೋವ್ನ ಸಗಸ್ಕೊಬೇಕು ಚುಚ್ಚು ಚುಚ್ಚಿ ಅದ್ರ ಪೇನ್ ಪೇನ್ಫುಲ್ ಅದ್ ಅಳ್ಸೋಗೋದೇ ಇಲ್ಲ ಏನೇ ಆದ್ರೂ ಅಳ್ಸೋಗ ಆತರ ನೋಡ್ರಿ ದೇವ್ರು ಇಸ್ರೇಲ್ ಸೆಂಟ್ರ ಮಟ್ಟಿಗೆ ಕೆಲವೊಂದು ವಿಷಯಗಳು ಅವರ ಹೃದಯದಲ್ಲಿ ಚುಚ್ಚಲ್ ಪಡಲ್ಬೇಕು ಓ ನಾನು ಮಾಡಿದಂತ ಈ ಒಂದು ಕೆಲಸಕ್ಕೆ ದೇವ್ರ ಇಷ್ಟು ದೊಡ್ಡ ಒಂದು ಪ್ಲಾನ್ ಇಟ್ಟಿದಾರ ನನ್ಗೆ ಗೊತ್ತೇ ಇಲ್ಲ ದೇವ್ರು ಈ ರೀತಿ ಮಾಡ್ತಾರ ನಮ್ಮನ್ನ ರಕ್ಷಣೆ ಮಾಡೋಕೆ ತನ್ನ ಒಬ್ಬನೇ ಮಗನೂ ಕೂಡ ಕೊಟ್ಬಿಟ್ಟಿದಾರಾ ನಮ್ಮೇಲೆ ಇಷ್ಟೊಂದು ಪ್ರೀತಿಯನ್ನ ದೇವ್ರು ಇಟ್ಬಿಟ್ಟಿದಾರಾ ಅನ್ನೋಂತ ವಿಷಯ ಅವ್ರ ಹೃದಯದಲ್ಲಿ ಏನಾಗುತ್ತೆ ಅಂದ್ರೆ ಚುಚ್ಚಲ್ಪಡುತ್ತೆ ತುಂಬಾ ನೋವು ಉಂಟು ಮಾಡುತ್ತೆ ನಾನು ಈ ರೀತಿ ಮಾಡ್ಬಿಟ್ಟಿದ್ದೆ ನಾ ದೇವರಿಗೆ ಖಂಡಿತ ದೇವರ ನನ್ನ ಚಮಿಸಿ ಅಂತ ಭಾವನೆಗಳು ಬರುತ್ತೆ ಇದೆಲ್ಲ ಬರದೆ ಯಾವಾಗ ಇದೆಲ್ಲ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಇದೆಲ್ಲ ಮತ್ತೆ ಅವ್ರ ಪುನರ್ತನ ಬಂದಾಗ ಅವ್ರ ಜೊತೆಗೆ ಹೊಸ ಒಡಂಬಡಿಕೆಯನ್ನ ದೇವ್ರು ಯಾವಾಗ ಮಾಡ್ಕೊಳ್ತಾರೋ ಅವಾಗ ಮಾತ್ರ ಅವಾಗ ಮಾತ್ರ ಅದನ್ನ ಅವರ ಹೃದಯದಲ್ಲಿ ಬರೆಯೋದಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಹಾಗಾಗಿ ಆ ಹೃದಯದಲ್ಲಿ ಬರೋದು ಬರೆಯೋದು ಅಂದ್ರೆ ಏನು ಅಂದ್ರೆ ಅವರ ಹೃದಯ ಅವರ ಮನಸ್ಸು ನಿಜವಾದ ದೇವರ ಪ್ರೀತಿನ ಕ್ರಗಿಸ್ಕೊಂಡು ಬಲವಂತದಿಂದ ಅಲ್ಲ ಸಂಪೂರ್ಣವಾಗಿ ಮನಪೂರ್ವಕವಾಗಿ ದೇವ್ರನ್ನ ಒಪ್ಪಿಸ್ಕೊಡುವಂತ ಅಷ್ಟಿಗೆ ಬರ್ತಾರೆ ದೇವರ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ ನೋಡಿ ಅದು ನೃತ್ಯದಲ್ಲಿ ಬರೆಯಲ್ಪಡುವಂತ ಒಂದು ವಿಷಯ ಅಲ್ವಾ ವ್ಯಕ್ತಿ ಕೆಟ್ಟವನಾಗಿರೋ ವ್ಯಕ್ತಿ ಬದಲಾವಣೆ ಆಗೋದು ಯಾವಾಗ ನೋಡಿ ಒಂದ್ ವ್ಯಕ್ತಿ ಏನ್ ಮಾಡ್ತಾರೆ ತುಂಬಾ ತಪ್ಪು ಮಾಡ್ತಾ ಇರ್ತಾನೆ ಆ ತುಂಬಾ ಪಾಪವನ್ನು ಮಾಡ್ತಾ ಇರ್ತಾನೆ ಆದ್ರೆ ಆ ಪಾಪದಿಂದ ಬಿಡಿಸಕ್ಕೆ ಅಂತ ಆ ಪಾಪದ ಒಂದು ದಂಡನೆ ಅವನ್ ಮೇಲೆ ಬಂದಾಗ ಅದು ತುಂಬಾ ಭಯಂಕರವಾಗಿರುತ್ತೆ ಒನ್ ಒಂದ್ಸರಿ ಸಿಗ್ಲಾಕೊಂಬಿಟ ಆ ತಪ್ಪಿಗೆ ಏನಾಗ್ಬೇಕು ಈಗ ಒಂದು ಶಿಕ್ಷೆ ಆಗ್ಬೇಕು ಅವ್ನ್ ತುಂಬಾ ಅವ್ನ್ ಮಾಡಿದಂತ ಒಂದ್ ತಪ್ಪಿಗೆ ಒಂದು ಭಯಂಕರವಾದ ಶಿಕ್ಷೆ ಆಗ್ತಿದೆ ಆದ್ರೆ ಶಿಕ್ಷೆ ಅಂತ ಬಂದಾಗ ಮನಸ್ಸು ಬರುತ್ತೆ ಅಯ್ಯೋ ನಾನ್ ಮಾಡಿದ ತಪ್ಪಿಗೆ ಇಷ್ಟು ದೊಡ್ಡ ಆಗಲ್ಲ ಅಂತ ಒಂದು ಭಾವನೆ ಅವನಿಗೆ ಆ ಮೈಂಡ್ ಬಂದಾಗ ಆ ವಿಷಯ ಗ್ರಹಿಕೆಗೆ ಬಂದಾಗ ಅವಾಗ ಅವ್ನ್ ಫೀಲ್ ಮಾಡ್ತಾನೆ ನನಗೆ ಈ ಶಿಕ್ಷೆ ಇಷ್ಟು ದೊಡ್ಡದಾಗಿದ್ರೆ ನಾನು ಮಾಡ್ತಾ ಇರ್ಲಿಲ್ವಲ್ಲ ಈ ತರ ನಾನು ನಡೆಯುತ್ತೆ ಅಂತ ಗೊತ್ತಿದ್ರೆ ಮಾಡ್ತಾ ಇರ್ಲಿಲ್ವಲ್ಲ ಅಂತ ಫೀಲ್ ಮಾಡ್ತಾನೆ ಆದ್ರೂ ಕೂಡ ನೀತಿಯ ಒಂದು ಪ್ರತಿಫಲ ಏನಪ್ಪಾ ಅಂದ್ರೆ ಆ ತನ್ನನಿಗೆ ಆ ತಪ್ಪಿಗೆ ಒಂದು ಶಿಕ್ಷೆ ಅನುಭವಿಸ್ಲೇಬೇಕು ಅದೇ ಕ್ಷಮ ಆ ಸಮಯದಲ್ಲಿ ಅವನ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡಿರೋಂತ ಆ ಸಮಯದಲ್ಲಿ ಆ ಶಿಕ್ಷಣ ಬೇರೆ ಯಾರ ತಗೊಂಡ್ರೆ ಅವಾಗ ಅವನ್ ಹೇಗಿರುತ್ತೆ ಏನ್ ಬರುತ್ತೆ ಅವಾಗ ಏನಾಗುತ್ತೆ ನಾನ್ ಮಾಡಿದ ತಪ್ಪಿಗೆ ಅವ್ರ ಬಲಿಯಾಗಿದಾರ ಅವ್ರ ಹೊಂದಿದಾರ ಅನ್ನೋಂತ ವಿಷಯ ಬಂದಾಗ ಮನಸ್ಸು ತುಂಬಾ ಶುಚಲ್ಪಡುತ್ತೆ ಮತ್ತೊಂದ್ಸರಿ ಅದೇ ತಪ್ಪನ ಆ ವ್ಯಕ್ತಿ ಮಾಡ್ತಾನ ಅಂತ ನೋಡಿದ್ರೆ ನಿಜವಾಗ್ಲು ಸರಿಯಾಗಿ ಒಂದ್ ಮಾತು ಹೃದಯ ಇರುವವರು ಮಾಡಕ್ ಹೋಗಲ್ಲ ಹೃದಯ ಇಲ್ದವ್ರು ಏನ್ ಮಾಡ್ತಾರೆ ಮಾಡ್ತಾರೆ ಅದಕ್ಕೆ ಹೃದಯದಲ್ಲಿ ಬರೀತೀನಂತ ದೇವ್ರಿ ಸೊ ಇದೆಲ್ಲ ಕೂಡ ಸಾವಿರ ವರ್ಷದಲ್ಲಿ ನಡೆಯುವಂತ ಒಂದು ವಿಷಯ ಅಲ್ವಾ ಇಬ್ರೇದವರಿಗೆ ಹತ್ತನೇ ಅಧ್ಯಾಯ ಹದಿನೈದನ ವಾಕ್ಯ ಅವರ ಪಾಪಗಳನ್ನು ಅವರ ದುಷ್ಟತ್ವಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳಿದ್ದಾನೆ ಅಲ್ವಾ ಸೊ ದೇವ್ರಿ ಈ ಮಾತನ್ನ ಈ ರೀತಿ ಮಾತಾಡ್ತಾ ಇದ್ದಾರೆ ಅವರ ಪಾಪಗಳನ್ನು ಅವರ ದುಷ್ಕೃತಿಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ

ಅಲ್ವಾ ಸರ್ ಒಂದ್ ವೇಳೆ ನೀವು ಕೂಡ ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನನ್ನ ತಪ್ಪನ್ನೇ ಮೊದಲ ಇಟ್ಕೊಂಡು ಅದನ್ನೇ ಇಟ್ಕೊಂಡು ನೀನ್ ಮಾಡಿದಂತ ತಪ್ಪನ್ನೇ ಮುಂದೆ ಇಟ್ಕೊಂಡು ನೋಡಿದಾಗ ನಾನು ನನ್ನ ಒಳ್ಳೆತನ ನಿಮ್ ಮುಂದೆ ಗೊತ್ತಾಗುತ್ತಾ ಇಲ್ಲವೇ ಆ ನಾನು ಕೂಡ ನಿಮ್ಮನ್ನ ಬ್ರದರ್ ನಮ್ಗೆ ಸಿಸ್ಟರ್ ನಮ್ಮನ್ನ ಆ ರೀತಿ ನೋಡಲ್ಲ ನೋಡಲ್ಲ ಅನ್ನೋ ಭಾವನೆಯಿಂದ ಭಾವ ಹೊರಗೆ ಬರಕ್ ಆಗುತ್ತಾ ಖಂಡಿತ ಬರಲ್ಲ ಯಾಕಂದ್ರೆ ಮನುಷ್ಯ ಮಾತ್ರದಲ್ಲಿ ತುಂಬಾ ಕಷ್ಟ ಇದೆ ನಾವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಾವು ಮಾಡಿದಂತ ಒಂದ್ ಸಣ್ಣ ತಪ್ಪು ನಾ ಮಾಡ್ಬಿಟ್ರೆ ಮನುಷ್ಯರು ಮಾಡ್ತಾರೆ ಆ ತಪ್ಪನ್ನ ಮಾತ್ರ ಮುಂದೆ ಇಟ್ಕೊಂಡು ಇದು ಒಳ್ಳೆ ಕೆಲಸ ಮಾಡ್ತೋಗ್ತಾರೆ ಆ ಮಿಸ್ಟೇಕ್ ಮಾತ್ರ ಹೈಲೈಟ್ಸ್ ಆಗಿರುತ್ತೆ ಕರೆಕ್ಟ್ ಅಲ್ವಾ ಇದು ಮನುಷ್ಯರ ಒಂದು ಭಾವನೆ ಮನುಷ್ಯರೆಲ್ಲರೂ ಇರೋದು ಹೇಗೆ ಇವತ್ತು ಆದರೆ ದೇವರು ಮನುಷ್ಯರಲ್ವಲ್ಲ ದೇವರ ಗುಣ ತುಂಬಾ ಡಿಫ್ರೆನ್ಸ್ ಆಗಿದೆ ಅಲ್ವಾ ಸೊ ದೇವರ ಹತ್ರ ಹೋಗ್ಬೇಕಾದ್ರೆ ಮೊದಲು ನಮಗೆ ದೇವ್ರ ಮನುಷ್ಯರಲ್ಲ ಅಂತ ಅರ್ಥ ಮಾಡ್ಕೊಬೇಕು ಮನುಷ್ಯರ ರೀತಿಯಲ್ಲಿ ಅವರು ನಮ್ಮನ್ನ ಟ್ರೀಟ್ ಮಾಡಲ್ಲ ನಮ್ಮನ್ನ ಗಣನೆಗೆ ತೋರಲ್ಲ ಮನುಷ್ಯ ನೋಡಿರ್ತೀವಿ ಮನುಷ್ಯರಲ್ಲಿ ಕೆಲವರು ಒಳ್ಳೆ ಮನುಷ್ಯನ ನೋಡ್ಬಿಟ್ಟಿದೀವಿ ಅದಕ್ಕೆ ಏನ್ ಮಾಡ್ತೀವಿ ಕೆಲವರು ಹೇಳ್ತೀವಲ್ಲ ಏನಂತ ಹೇಳ್ತೀವಿ ಯಾರಾದ್ರೂ ಒಳ್ಳೇದ್ ಮಾಡ್ಬಿಟ್ರೆ ಓ ದೇವ್ರ ತರ ಬಂದಿದ್ಯಪ್ಪ ನೀವು ದೇವ್ರಂತ ಮನುಷ್ಯ ನೀನು ಅಂದ್ರೆ ಅವ್ರಿಗೆ ಏನಂದ್ರೆ ಅಂತ ಮನುಷ್ಯ ನೋಡಿರದೇ ಇಲ್ಲ ಪ್ರಪಂಚದಲ್ಲಿ ನೋಡೋರಲ್ಲ ಸ್ವಾರ್ಥಿಗಳೇ ನೋಡಿರ್ತಾರೆ ಯಾರೋ ಒಂದ್ ವ್ಯಕ್ತಿ ಏನ್ ಮಾಡ್ತಾನೆ ಒಳ್ಳೇದ್ ಮಾಡಿದ ತಕ್ಷಣ ಅವ್ರಿಗೆ ಮನ್ಸಿಗೆ ಏನ್ ಬಂದಿರುತ್ತೆ ನಿಜವಾಗ್ಲೂ ಅಹ್ ಇಂಥ ಒಳ್ಳೆ ಗುಣ ಇದೆಯಾ ದೇವ್ರ ದೇವ್ರ್ ಇದು ದೇವರ ಗುಣ ಅನ್ನುವಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಅವ್ರನ್ನ ಹೊಲ್ ಬಿಡ್ತಾರೆ ಕರೆಕ್ಟ್ ಅಲ್ವಾ ಆದ್ರೂ ಕೂಡ ಅವ್ರ ಮನುಷ್ಯರೇ ಸೊ ನಿಜವಾಗ್ಲೂ ದೇವರ ಗುಣ ಹೇಗಪ್ಪ ಇದೆಯಂದ್ರೆ

ಆ ಹಂದಿ ತನಕ ಹೋಗಿ ಅದು ಊಟ ಸಿಗದೆ ರಿಟರ್ನ್ ಆಗ್ಬೇಕಂತ ಮನಸ್ ಮಾಡ್ಕೊಂಡು ತಂದೆ ಮನೆಗ್ ಬರ್ತಾರಲ್ವಾ ಬರೋದ್ರ ಇಲ್ಲಿ ರೀತಿ ಮನ್ಸಲ್ಲಿ ಹೇಳ್ಕೊಂಡ್ ಬರ್ತಾ ಇರ್ತಾನೆ ನಾನು ತಂದೆ ಮನೆಗೆ ಹೋಗ್ತೀನಿ ಅಲ್ಲೂ ಆಲುಗಳಿದ್ರೆ ಅವ್ರಿಗೆ ಕೂಡ ಊಟ ಸಿಗ್ತಾ ಇದೆ ಆ ನಾನೇನ್ ಮಾಡಲ್ಲ ನನ್ ತಂದೆಗೆ ಮಗನಾಗಿರೋಕ್ ಯೋಗ್ಯನಲ್ಲ ಅವ್ರ ಆಲ್ಗಳಲ್ಲಿ ಒಬ್ಬನಾಗಿರೋಕೆ ಯೋಗ್ಯನ ಅಂತ ತಂದೆ ಹತ್ರ ಬೇಡ್ ಕೊಡ್ತೀನಿ ಖಂಡಿತ ತಂದೆ ನನ್ಗೆ ಕ್ಷಮಿಸ್ತಾರೆ ಅನ್ನೋಂತ ಮಾತನಾ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ ಮಾತಾಡ್ಕೊಂಡು ಮಾತಾಡ್ಕೊ ಬಂದ ತಕ್ಷಣ ತಂದೆ ನೋಡ್ತಾರೆ ತಂದೆ ನೋಡಿದ ತಕ್ಷಣ ಹೆಂಗಿರುತ್ತಂದ್ರೆ ತಂದೆ ಅವ್ರನ್ನ ಹೋಗಿ ಏನ್ ಮಾಡ್ತಾರೆ ಹಾಕೊಂಡು ಮುತ್ತು ಕೊಟ್ಟು ಅವ್ನ ಏನ್ ಮಾಡ್ತಾರೆ ಕರ್ಕೊಂಡ್ಬರ್ತಾರೆ ನನ್ ಮಗ ಹೋಗಿದ್ದ ಬಂದ್ಬಿಟ್ಟಿದ್ಯಾ ಅಂತ ಪ್ರೀತಿಯಿಂದ ಆದ್ರೆ ಇವರು ಆ ವಿಷಯವನ್ನ ತಂದೆಗೆ ಹೇಳ್ತಾರೆ ತಂದೆ ನಾನು ನಿನ್ನ ಪರಲೋಕ ದೇವರ ದೇವ್ರ ವಿರುದ್ಧವಾಗು ನಾನು ಪಾಪ ಮಾಡ್ಬಿಟ್ಟಿದೀನಿ ಬಿಟ್ಟಿದ್ದೀನಿ ನಾನು ನಿನ್ನ ಮಗನ ಎಣಸ್ಕೊಳ್ಳೋದಕ್ಕೆ ನಾನು ಹೋಗಿನಲ್ಲ ನೀನ್ ನಾಲ್ಕು ಇರ್ತಾನೆ ತಂದೆ ಅದನ್ನ ಕೇರ್ ಮಾಡದೇ ಇಲ್ಲ ಏ ಅದೆಲ್ಲ ಬಿಟ್ಟಾಕೋ ಅದೆಲ್ಲ ಬಿಡು ನಿನ್ ಬಾ ನಿನ್ ನನ್ನ ಮಗ ನೀನು ಅಂತ ಏನ್ ಮಾಡ್ತಾರೆ ಕರೀತಾರೆ ಅಂದ್ರೆ ಏನ್ ಮಾಡಿಲ್ಲ ತಂದೆ ಇಲ್ಲಿ ಅಂದ್ರೆ ಅವನ ಹಳೆ ಪಾಪ ಅವ್ನ ಮಾಡಿದಂತ ಮಿಸ್ಟೇಕ್ ನ ಮುಂದೆ ತರ್ಲಿಲ್ಲ ಅದನ್ನ ಮಾಡ್ಕೊಟ್ಟಿದ್ದಾರೆ ಅವನು ತಿರುಗ್ ಬಂದಲ್ಲ ಅಷ್ಟೇ ಸಾಕು ಅಂತ ಸೊ ದೇವ್ರು ಕೂಡ ದೇವರ ಗುಣವನ್ನ ಪ್ರತಿ ಪ್ರತಿಪಡಿಸ್ತಾ ಇದಾರೆ ದೇವರ ಕರ್ತನಾದಿ ಎಸ್ತನು ದೇವರ ಗುಣವನ್ನ ಅಲ್ಲಿ ಸಾಮಿ ರೂಪದವಾಗಿ ಹೇಳ್ತಿದ್ರು ಹಾಗೆ ತಂದೆಯ ದೇವರು ಇಡೀ ಲೋಕದ ಪಾಪವನ್ನ ಚಮಿಸಿದಿನ ಅಂತ ವಿಷಯ ಬಂದಾಗ ಅದು ಸಂಪೂರ್ಣ ಚಮಿಸಿರದೆ ಯಾವತ್ತಾದ್ರೂ ಒಂದ್ಸರಿ ಅದನ್ನ ಯೋಚನೆ ಮಾಡುವಂತ ರೀತಿ ದೇವರು ಮನುಷ್ಯರಲ್ಲ ದೇವ್ರಿಗೆ ಯೋಚನೆ ಮಾಡಲ್ಲ ನಮ್ಗೆ ಆ ರೀತಿ ಒಂದ್ ಭಾವನೆ ಇದ್ದಾಗ ಮಾತ್ರ ದೇವ್ರ ಜೊತೆ ತುಂಬಾ ಆಯ್ಕೆಗೊಳ್ಳಕ್ಕೆ ಸಾಧ್ಯ ನಮ್ಮನ್ನೆಲ್ಲ ಒಳ್ಳೆ ಕೆಟ್ಟ ಕೆಲಸ ಎಲ್ಲ ಮಾಡ್ತಿದ್ರೆ ನಮ್ಮನ್ನ ಒಳ್ಳೆಯವರೇ ನೋಡ್ತಾ ಇದಾರೆ ತುಂಬಾ ಸಂತೋಷ ನಾವು ಅವರ ಮುಂದೆ ಒಳ್ಳೆಯವರಾಗಿರೋಕೆ ಪ್ರಯತ್ನ ಪಡ್ಬೇಕಂತ ಇದು ಪ್ರತಿಯೊಬ್ಬ ಮನುಷ್ಯರಲ್ಲೂ ಪ್ರತಿಯೊಬ್ಬರಲ್ಲಿ ಇರುವಂತ ಒಂದ್ ಭಾವನೆ ಅರ್ಥ ಮಾಡ್ಕೊಳ್ಳಿ ನೀವು ನೀವು ಯಾರಾದ್ರು ತಪ್ಪು ಮಾಡಿದಾಗ ಅವ್ರ ತಪ್ಪನ್ನ ಹೇಳ್ತಾ ಇರಿ ಅವ್ರು ನಿಮ್ಮನ್ನ ತುಂಬಾ ದ್ವೇಷ ಮಾಡ್ಬಿಡ್ತಾರೆ ಆದ್ರೆ ಅವ್ರ ತಪ್ಪನ್ನೆಲ್ಲ ಮಾಡ್ಬಿಟ್ಟು ಅವ್ರ ಇರುವಂತ ಒಳ್ಳೆ ಗುಣಗಳ ಹೇಳಿ ಅವ್ರು ತುಂಬಾ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾರಂದ್ರೆ ಬೇರೆ ಯಾರ ಹತ್ರನು ಕೂಡ ಅಷ್ಟು ವಿಷಯಗಳನ್ನ ಅವ್ರು ಶೇರ್ ಮಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಿಮ್ಮಲ್ಲಿ ನಂಬಿಕೆ ಇಟ್ಬಿಡ್ತಾರೆ ಈ ವ್ಯಕ್ತಿ ಬೇರೆ ಅಲ್ಲ ನನ್ನ ತಪ್ಪನ್ನ ಗುರುತಿಸ್ತಾ ಇಲ್ಲ ಮೊದಲೇ ನನ್ನ ಒಳ್ಳೆ ವಿಷಯನ ಗುರುತಿಸಿ ಹೇಳ್ತಾ ಇದ್ರೆ ನನ್ನ ಎಂಕರೇಜ್ ಮಾಡ್ತಾ ಇದ್ರೆ ನಾನು ಒಳ್ಳೆ ಆಗೋದಕ್ಕೆ ಧೈರ್ಯವನ್ನು ಹುಡ್ಕೊಡ್ತಾ ಇದ್ರ ಅಂತ ಭಾವನೆಗಳು ಅವರಲ್ಲಿ ಏನಾಗುತ್ತೆ ಬೆಳೆಯುತ್ತೆ ಅವ್ರು ಏನ್ ಮಾಡ್ತಾರೆ ಅದನ್ನ ಬಿಟ್ಟು ಒಳ್ಳೆಯವರಾಗ್ತಾರೆ ಇದು ದೇವರ ಗುಣ ಅಲ್ವಾ ಹಾಗಾಗಿ ದೇವ್ರು ಇದನ್ನೇ ಮಾಡ್ತಾರೆ ಒಂದು ವ್ಯಕ್ತಿ ಒಳ್ಳೆಯವನಾಗ್ಬೇಕಂದ್ರೆ ಅವನ ಕೆಟ್ಟ ಕಾರ್ಯಗಳನ್ನ ಹೇಳಿದ್ರೆ ಅವನು ಒಳ್ಳೆಯವನಾಗಲ್ಲ ಅಲ್ವಾ ಕೆಟ್ಟ ಕಾರ್ಯಗಳನ್ನೆಲ್ಲ ಮರ್ತಿದ್ದೀನಿ ಚಮಿಸಿದ ಒಳ್ಳೆ ವಿಷಯಗಳೂ ಇದೆ ಒಳ್ಳೆ ಗುಣಗಳೇನೆಲ್ಲ ಇದೆ ಅದನ್ನ ಅಭಿವೃದ್ಧಿ ಪರ್ಸ ಅಂತ ಹೇಳ್ಕೊಂಡು ಹೋದಾಗ ಅವನು ಒಳ್ಳೇದ್ ಬೆಳಿತಾರೆ ಮಕ್ಳು ನೋಡಿ ಯಾವಾಗ್ಲಾದ್ರು ಮಕ್ಕಳು ನಾನು ಯಾತಾದ್ರು ಗದರ್ಸ್ಕೊಳ್ಳಿ ಏನ್ ತಪ್ಪು ಮಾಡಿದ್ಯಾ ಈ ತರ ಮಾಡಿದ್ಯಾ ತರ ಮಾಡಿದ್ಯಾ ವೇಸ್ಟ್ ನೀನ್ ಹಂಗೆ ಹೆಂಗೆ ಪಾಪ ಮಾಡ್ಕೊಂಡು ಬಿಡ್ತಾರೆ ಅದೇನಿಲ್ಲ ಬಿಡು ನೀನು ಒಳ್ಳೆವನೇ ಬೇರೆ ಮಿಸ್ಟೇಕ್ ಆಗಿ ಮಾಡಿರ್ತೀಯ ನಿನ್ ಬಗ್ಗೆ ನನ್ ಗೊತ್ತು ಬಾ ಅಂತ ಪ್ರೀತಿಯಿಂದ ಮಾತಾಡಿ ಆ ಬಗ್ನ ಏನ್ ಮಾಡ್ತಾರೆ ಎಲ್ಲವನ್ನ ಬಣ್ಣ ಓಕೆ ಮಕ್ಕಳು ಹೇಗೆ ನಾವು ಹಾಗೆ ತನ್ ನಮ್ ತಂದೆ ಹಾಗೆ ಅಲ್ವಾ ಅವ್ರ ಗುಣ ಹೇಗಂದ್ರೆ ಪ್ರತಿಯೊಬ್ಬ ಮನುಷ್ಯನ ಬದಲಾವಣೆ ಮಾಡ್ಬೇಕಂತ ಉದ್ದೇಶದಲ್ಲಿ ದೇವ್ರು ಹೋಗ್ತಾ ಇದ್ರು ಒಟ್ಟು ಯಾರನ್ನು ಏನ್ ಮಾಡ್ಬೇಕಾಗಿಲ್ಲ ನಾಶ ಆಗ್ಬೇಕಂದ್ರೆ ದೇವ್ರ್ ಸ್ವಲ್ಪನೂ ಇಷ್ಟ ಇಲ್ಲ ಅಲ್ವಾ ಒಬ್ರು ಕೆಟ್ಟೋಗೋದಕ್ಕೆ ದೇವ್ರ್ ಸ್ವಲ್ಪನೂ ಇಷ್ಟ ಇಲ್ಲ ಹಾಗಿರ್ಬೇಕಾರೆ ಅವ್ರ ಫಸ್ಟ್ ಆ ಕೆಟ್ಟೋಗ್ಬಾರ್ದು ಅನ್ನೋಂತ ಉದ್ದೇಶ ಇದೆಯಲ್ಲ ಅದನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ರ ನಿಮ್ಮ ದುಷ್ಕೃತಿಗಳನ್ನ ನಾನು ಯಾವಾಗ್ಲೂ ಮನ್ಸಲ್ಲಿ ಇಟ್ಕೊಳಲ್ಲ ಅದನ್ನ ನಾನು ಏನ್ ಮಾಡಿದೀನಿ ಸಂಪೂರ್ಣವಾಗಿ ಕ್ಷಮಿಸ್ಬಿಟ್ಟಿದೀನಿ ಇಲ್ವಾ ಅಂದ್ರೆ ಸಿನ್ಸ್

ವಿಲ್ಫುಲ್ ಆಗಿ ಮನಪೂರ್ವಕವಾಗಿ ಮತ್ತೆ ತುಂಬಾ ಇಂಟೆಲಿಜೆಂಟ್ ಆಗಿ ಪಾಪವನ್ನು ಏನ್ ಮಾಡಲ್ಲ ಮಾಡಕ್ ಹೋಗಲ್ಲ ಕೆಲವ್ರು ತುಂಬಾ ರೇರ್ ಮಾತ್ರ ದುಷ್ಕೃತ್ಯದಲ್ಲಿ ತುಂಬಾ ಹಠವಾದ ನನ್ಗೆ ಇದ್ದೇ ಬೇಕು ಸತ್ರು ಸಹ ನನ್ಗೆ ಇದೇ ಬೇಕು ಅಂತ ಅಂತ ಇದಲ್ವ ಕೆಲವರಿಗೆ ಆ ಕೆಲವರಿಗೆ ಒಳ್ಳೆ ವಿಷಯ ಒಳ್ಳೆ ದಾರಿ ಸಿಕ್ಕಿದ್ರು ಕೂಡ ಕೆಟ್ಟದನ್ನ ಬಿಡಕ್ಕೆ ಇಷ್ಟ ಇರಲ್ಲ ನೋಡ್ ನನ್ ಅದೇ ಬೇಕು ಅದ್ರಲ್ಲೇ ನನ್ಗೆ ತುಂಬಾ ಇಷ್ಟ ಅಂತ ಇರುತ್ತೆ ತುಂಬಾ ಸಂತೋಷ ನನಗೆ ಅದೇ ಕತ್ಲೆಯಲ್ಲೇ ಅದಕ್ಕೆ ಅವ್ರಿಗೆ ಏನಂತ ಹೋಲಿಕೆ ಮಾಡ್ತಾರಂದ್ರೆ ಹಂದಿನ ತೊಳದ್ಬಿಟ್ಟು ತಗೊಂಡ್ಬಂದ್ಬಿಟ್ಟು ಮೇಲೆ ಬಿಟ್ಟರು ಮತ್ತೆ ಅದಕ್ಕೆ ಏನ್ ಮಾಡುತ್ತೆ ಕೆಸರೇ ಇಷ್ಟ ಆಗುತ್ತೆ ಅದನ್ನ ಎಷ್ಟೇ ತೊಳಿರಿ ಅದು ಕೆಸರೇ ಇಷ್ಟ ಕೆಸರಿ ಇಷ್ಟ ಪಡೋದಿಕ್ಕೆ ನೀವ್ ಯಾಕೆ ತೊಲೀತೀರಾ ತೊಳಿದ್ರೆ ಮತ್ತೆ ಕೆಸರಿಗೆ ಹೋಗುತ್ತೆ ಅಲ್ವಾ ಆ ರೀತಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟೇ ದೇವರ ಕೃಪೆ ಇದ್ರು ಎಷ್ಟೇ ಪ್ರೀತಿ ಇದ್ರು ಅವರು ಕೆಟ್ಟದ್ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ಇಂಟೆಲಿಜೆಂಟ್ ಆಗಿ ಪ್ಲಾನ್ ಮಾಡ್ತಾರೆ ಅದನ್ನ ಹೆಂಗಾದ್ರು ಹೊಂದ್ಕೊಂಬೇಕ ಯೋಚನೆ ಮಾಡ್ತಾರೆ ನೋಡ್ರಿ ಅವ್ರ ಮಾತ್ರ ಸತ್ಯನ್ ಮಿಕ್ಕಿದ್ರೂ ಏನ್ ಅಂದ್ರೆ ದೇವರ ಪ್ರೀತಿನ ಏನ್ ಮಾಡ್ತಾರೆ ಗೊತ್ತಿಸ್ಕೊಂತಾರೆ ದೇವರ ಒಂದು ಪ್ರೀತಿ ದೇವರ ಒಡಂಬಡಿಕೆ ಮಧು ಇಸ್ರೇಲ್ ಜನರಿಂದ ಬರುತ್ತೆ ಇಸ್ರೇಲ್ ಜನರಿಂದ ಇಲ್ಲಿ ಇಡೀ ಲೋಕಕ್ಕೆ ಏನಾಗುತ್ತೆ ಅದು ಅನ್ವಯವಾಗುತ್ತೆ ಅಲ್ವಾ ಸಿಲಿ ನಿಮ್ಮ ದುಷ್ಕೃತಿಗಳನ್ನ ನೆನೆಸುವುದೇ ಇಲ್ಲ ಅಂತ ವಿಶ್ವನ ಹೇಳ್ತಾ ಇದ್ರೆ ಇದು ಸಾವಿರ ವರ್ಷ ಆಳ್ವಿಕೆ ಇರ್ಬೋದು ಯಾವಾಗ್ಲೂ ಇರ್ಬೋದು ನೋಡಿ ನಮ್ ತಂದೆ ದೇವರ ಜೊತೆ ನಾವು ಹತ್ರ ಬರೋದಕ್ಕೆ ಕಾರಣ ಏನ್ ಗೊತ್ತಾ ನಮ್ ಪಾಪನ ಅವ್ರು ಚಮಿಸ್ತಾ ಇದ್ದಾರೆ ಅಂದ್ಬಿಟ್ಟು

ಕ್ಷಮಪಣೆ ಅಂದ್ರೆ ಹೀಗಿರುತ್ತೆ ನೋಡಿ ಅಂತ ಮನುಷ್ಯರು ಮಾತ್ರ ಇದನ್ನ ಖಂಡಿತ ಕಳೆಯೋಕ್ಕಾಗಲ್ಲ ಮನುಷ್ಯರು ಹೇಗಿರ್ತಾರೆ ಚಮಿಸ್ಬಿಡಿದ್ರು ಬಿಡ್ತಾರೆ ನಾಳೆ ದಿವ್ಸ ಏನಾದ್ರು ಸಮಸ್ಯೆ ಬಂದ್ರೆ ಏನ್ ಮಾಡ್ತಾರೆ ನೀನ್ ಅವತ್ತ ಆತರ ಮಾಡದಿಲ್ಲ ನಾನ್ ಮಾಡ್ತಿಲ್ಲ ನೆನ್ಪೈತೆ ಅನ್ಬಿಡ್ತಾರೆ ಅಲ್ವಾ ಅದೇ ದೇವ್ರು ಅನ್ನೋದು ಹೆಂಗೆ ತಂದೆ ಅದು ನನ್ನ ಚೆಮಿಸಿದ್ರಿ ನೆನಪಿಲ್ಲ ನನ್ಗೆ ಏನ್ ಮಾಡ್ದೆ ನೆನಪಿಲ್ಲ ಹಳೆಯದಲ್ಲ ಯಾವ್ದು ನೆನಪಿಲ್ಲ ಬಾ ಅನ್ನೋಂತ ಒಂದು ಗುಣ ದೇವ್ ನೋಡ್ರಿ ಅಂತ ಒಂದ್ ವಿಷಯ ದೇವ್ರ ಹತ್ರ ಒಂದ್ ವೇಳೆ ದೇವ್ರ ನಮ್ಮನ್ನ ಚಮಸಿಲ್ಲ ಅಂದ್ರೆ ಏನಿರ್ಬೋದು ಇಡೀ ಲೋಕ ಪುನರ್ತನಾಗಿ ಬರುತ್ತೆ ಇಲ್ಲ ಬಂದ ಬಂದ್ಮೇಲೆ ದೇವ್ರ ಏನ್ ಮಾಡ್ತಾರೆ ನಾವು ಮೊದಲ ಆಗಿ ತಲೆ ತಿಳ್ಕೊಳ್ತೀವಿ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ನನಗೆ ಒಂದು ಪಾಂಪ್ಲೆಟ್ ಸಿಕ್ತು ಈ ಕ್ರಿಶ್ಚಿಯನ್ ಮ್ಯಾಗ್ಸ್ ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ವ್ಯಕ್ತಿ ಇರ್ತಾನೆ ಅದೆಲ್ಲ ಫೋಟೋ ಪಿಕ್ಚರ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು ಅದ್ರಲ್ಲಿ ರೀತಿ ಇತ್ತು ಅಂದ್ರೆ ಅವ್ನ ಏನ್ ಮಾಡ್ತಾನೆ ತುಂಬಾ ಪಾಪ ಕುರ್ತಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಕಲ್ತರ ಮಾಡೋದು ಈ ತರ ದೇವ್ರಿಗೆ ಆದಂತ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅದ್ರ ಪಿಕ್ಚರ್ ಆ ತರ ಹಾಕ್ಬಿಟ್ಟು ಈ ತರ ಮಾಡ್ದ ಆ ತರ ಮಾಡ್ದ ಯಾರು ನೋಡಿಲ್ಲ ಅವ್ನ್ ಮಾಡಿದ ಕೆಲಸ ಬಟ್ ಅವ್ನ್ ಸತ್ತ ಹೋಗ್ಬಿಟ್ಟ ಪುನರ್ತನ ಆದ್ಮೇಲೆ ದೇವ್ರ ಏನ್ ಮಾಡ್ತಾರೆ ಒಂದು ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ ಮಾಡಿದ್ ನೋಡಪ್ಪ ನೀನ್ ಏನೆಲ್ಲಾ ನೋಡ ಅಲ್ವಾ ಅವನು ನಾನು ಈ ವಿಷಯ ಎಲ್ಲ ಯಾರಿಗೂ ಗೊತ್ತಿಲ್ಲಾ ಅಂತ ತಿಳ್ಕೊಂಡ್ಬಿಟ್ಟೆ ದೇವ್ರಿಗೆಲ್ಲಾ ಗೊತ್ತಿದೆ ಅನ್ಬಿಟ್ಟು ಏನ್ ಮಾಡ್ತಾನೆ ನೋಡ್ಬಿಟ್ಟು ನೀನ್ ಇಷ್ಟೆಲ್ಲ ಕೆಲಸ ಮಾಡಿದ್ರಿಂದ ನೀನ್ ಏನಾಗ್ಬಿಟ್ಟ ಪಾಪಿ ಆಗಿದೆ ನಿನ್ಗೆ ಮರಣ ಕೊಡ್ತೀನಿ ನರಕ ಕೊಡ್ತೀನಿ ಅಂತ ಕಳಿಸ್ತಾರೆ ಅದು ಓದಿದ್ಮೇಲೆ ಹೇಗಿತ್ತು ವಿಷಯ ಅಂದ್ರೆ ಹೌದು ದೇವ್ರು ಇದೇ ರೀತಿ ಕೆಲ್ಸಗಳು ಅಂತ ನಿಜ ಅನಿಸ್ತಾ ಇತ್ತು ಆದ್ರೆ ಆ ವ್ಯಕ್ತಿ ಇಂತ ಒಂದ್ ವಿಷಯಗಳಿಂದ ಮನಸ್ಸಂತರ ಹೊಂದೋದಕ್ಕೆ ಸಾಧ್ಯತೆ ಏನಾದ್ರು ಇತ್ತಾ ದೇವರೇ ನನ್ ತಪ್ಪು ಮಾಡ್ಬಿಟ್ಟು ನಿನ್ ಅಂತ ಕೇಳೋದಕ್ಕೆ ಒಂದು ಅವಕಾಶ ಏನಾದ್ರು ಇತ್ತ ಅಂದ್ರೆ ಎಲ್ಲೂ ಇಡ್ತಾ ಇಲ್ಲ ಅಲ್ವಾ ಯಾಕೆ ಇರ್ತಿಲ್ಲ ಅಂದ್ರೆ ನನ್ ತಪ್ಪನ್ನೇ ಇರುವಂತ ದೇವ್ರ ಮುಂದೆ ನಾನು ಹೆಂಗ್ ಜೀವನ ಮಾಡಲಿ ಅಂತ ಆಗ್ಬಿಡುತ್ತೆ ನನ್ ತಪ್ಪನ್ನ ಯಾವಾಗ್ಲೂ ಕಣ್ಮುಂದೆ ಇಟ್ಕೊಂಡು ಇಡ್ತಾರಲ್ಲ ಈ ಇವ್ರ ಹತ್ರ ನನ್ ಹೆಂಗಪ್ಪ ಇಲ್ಲಿ ಸತ್ತೋಗೋದೇ ಬೆಸ್ಟ್ ಅನ್ಸ್ಬಿಡುತ್ತೆ ನಿಜವಾಗ್ಲೂ ಕೆಲವೊಂದು ಟೈಮಲ್ಲಿ ನಮ್ಮನ್ನ ನೋಡುವಂತ ವ್ಯಕ್ತಿಗಳು ನಮ್ಮನ್ನ ತಪ್ಪಾಗೇ ನೋಡೋರು ಇದ್ರೆ ಅವ್ರ ಜೊತೆ ನಮ್ಗೆ ಯಾವಾಗ್ಲೂ ಇರತ್ತಾಗ ದೇವ್ರು ಹಾಗಲ್ಲ ಅಲ್ವಾ ಸೊ ಏನ್ ಮಾಡ್ತಾರೆ ನಮ್ಮ ಪಾಪಗಳನ್ನ ಕಂಪ್ಲೀಟ್ ಆಗಿ ಚಮಿಸಿದ್ದಾರೆ ಇಬ್ಬರೇ ಹತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಪಾಪಗಳು ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ ನೋಡಿ ಸಮರ್ಪಣೆ ಮಾಡುವುದು ಅಂದ್ರೆ ಪಾಪಗಳು ಪರಿಹಾರವಾಗಿದೆ ಅವುಗಳಲ್ಲಿ ಅವುಗಳನ್ನ ಸಮರ್ಪಣೆ ಮಾಡೋದೇನಿಲ್ಲ ಅವಶ್ಯಕತೆ ಇಲ್ಲ ಅಂದ್ರೆ ಏನ್ ಅರ್ಥ ಇಲ್ಲಿ ಇವಾಗ ನೋಡ್ಬೇಕಾರೆ ಈ ಪಾಪ ಪರಿಹಾರ ಅಂತ ಹೇಳಿದಾಗ ನಮಗೆಲ್ಲ ಗೊತ್ತಾಯ್ತು ದೇವರು ನಮ್ಮನ್ನ ಸಂಪೂರ್ಣ ಪಾಪದ ಮನಸ್ಸಿಂದ ಬಿಡುಗಡೆ ಮಾಡಿದ್ದಾರೆ ನಿನ್ನ ಚಮಿಸ್ಬಿಡಿದೀನಿ ಅಂತ ಹೇಳ್ತಾರೆ ಈಗ ವ್ಯಕ್ತಿಯ ಒಂದು ಮನುಷ್ಯರ ಒಂದು ಗುಣವನ್ನ ಅರ್ಥ ಮಾಡ್ಕೊಳ್ಳಿ ನೀವಾಗ್ಲಿ ನಾವಾಗ್ಲಿ ಈ ಒಂದು ವಿಷಯವನ್ನ ನೀವ್ ಅರ್ಥ ಮಾಡ್ಕೊಳ್ತಾ ಇದ್ರೆ ತುಂಬಾ ಡೇಂಜರಸ್ ಏನಪ್ಪಾ ಅಂದ್ರೆ ನೀವು ಒಂದ್ ತಪ್ಪು ಮಾಡಿದೀವಿ ತಪ್ಪಿಗೆ ಆಗಿ ಅಂದ್ರೆ ದೇವ್ ಚಮಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಗೊತ್ತಿಲ್ಲದೆ ತಪ್ಪು ಮಾಡಿದೀವಿ ದೇವ್ ಚಮಿಸ್ಬಿಟ್ಟಿದ್ದಾರೆ ಈ ಇಡೀ ಲೋಕವನ್ನು ತಗೊಂಡಾಗ ನಾವು ಪಾಪಿಗಳಾಗಿದ್ದಾಗ ನಾವು ಕ್ರಿಸ್ತನ ಸನ್ನಿಧಿಗೆ ಬರೋದಕ್ಕಿಂತ ಮುಂಚೆ ಜೀವನ ಮಾಡ್ತಿದ್ರಲ್ಲ ಈ ಲೋಕದ ಒಂದು ಆಚರಣೆ ತಕ್ಕಂಗೆ ಈ ಲೋಕದ ನಡವಳಿಕೆ ತಕ್ಕಂಗೆ ಜೀವನ ಮಾಡ್ತಿದ್ರಲ್ಲ ಈ ಪ್ರಪಂಚದ ಅಂಧಕಾರ ಲೋಕಾಧಿಪತಿಗೆ ಸೇರ್ಕೊಂಡು ಅವನ ಇಚ್ಛಾ ನೆರವೇರಿಸ ರೀತಿಯಲ್ಲಿ ನಾವು ಜೀವನ ಮಾಡ್ತಿದ್ವಲ್ಲ ಆ ಒಂದು ಕಾಲ ತಗೊಳಿ ನಾನ್ ತಪ್ಪು ಮಾಡಿದೆ ಅಲ್ವಾ ಈಗ ನಾನ್ ತಪ್ಪನ್ನ ಮುಂದುವರ್ಸ್ಬೇಕಂದ್ರೆ ನಾನು ಮಾಡಿದ ತಪ್ಪನ್ನ ನ್ಯಾಯ ಪಡಿಸ್ಬೇಕು ನಾನು ನಾನು ಇದಕ್ಕೆ ಮಾಡಿದೆ ಕರೆಕ್ಟ್ ನಾನು ಈ ತರ ಆಯ್ತು ಅದಕ್ಕೆ ಮಾಡಿದೆ ಹಾಗಿದ್ರೆ ಮಾತ್ರ ಆ ತಪ್ಪಲ್ಲಿ ನಾನು ನಿರಂತರವಾಗಿ ಇರ್ತೀನಿ ಅದೇ ನಾ ತಪ್ಪಿನ ನನ್ನ ಅಯ್ಯೋ ನಾನು ಈ ತರ ಮಾಡ್ಬಿಟ್ಟಲ್ಲ ಅಂತ ಬಂದ್ಬಿಟ್ರೆ ಅದು ತುಂಬಾ ನನಗೆ ಪೇನ್ ಆಗಿಬಿಡುತ್ತೆ ನೀವ್ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಈಗ ಯಾರೋ ಸ್ಕೂಲಲ್ಲಿ ಏನ್ ಮಾಡಿದ್ರು ಇಲ್ಲ ಮಕ್ಕಳು ಏನ ಮಾಡಿದ್ರು ಹೊಡಿತಾರೆ ಅಂತ ಇಟ್ಕೊಳ್ಳಿ ಒಬ್ಬನ ನೋಡ್ದ ಇವ್ ನೋಡ್ದ ಕೇಳ್ದಾಗ ಯಾಕೆ ಹೊಡ್ದೆ ಅಂದ್ರೆ ಅವನು ಹೊಡೆದ ನನಗಿನ ಓಡ್ದೆ ಅಲ್ಲ ಅವ್ನು ನಿಧಾನಕ್ಕೆ ಒಂದೇ ಹೊಡೆದಾನ್ ಯಾಕೆ ಅತ್ತೇಟ್ ಓಡದೆ ಫಸ್ಟ್ ಅವ್ನು ಹೊಡಿಬಾರ್ದಾಯ್ತು ಅವ್ನು ಒಂದ್ ಏಟ್ ಓಡದಕ್ಕೆ ನಾ ಅತ್ತೆ ಅನಂತ ಅನ್ನಂತ್ ರೀತಿಯಲ್ಲಿ ನ್ಯಾಯಪಡ್ಸೋದು ತುಂಬಾ ಜನ ಇರ್ತಾರೆ ತಮ್ಮ ವಿಷಯವನ್ನ ನ್ಯಾಯ ಮಾಡ್ಕೊಂಡು ಹೋಗ್ತಾರೆ ಹೌದು ತಮ್ಮ ತಪ್ಪನ್ನ ನ್ಯಾಯ ಮಾಡ್ಕೊಂಡು ಹೋಗ್ತಾರೆ ಎಲ್ಲಿವರೆಗೂ ತಮ್ಮ ತಪ್ಪನ್ನ ನ್ಯಾಯ ಮಾಡ್ಕೊಂಡು ಹೋಗ್ತಾರೆ ನಾನು ಮಾಡಿದ್ದು ಕರೆಕ್ಟ್ ಇದೇ ಸರಿ ಅಂತ ನ್ಯಾಯ ಮಾಡ್ಕೊಂಡು ಹೋಗ್ತಿರೋ ಅಲ್ಲಿವರೆಗೂ ಪಶ್ಚಾತ್ತಾಪದಕ್ಕೆ ಅವಶ್ಯಕತೆ ಇರಲ್ಲ ಅವಕಾಶನೂ ಇರಲ್ಲ ಆದ್ರೆ ಎಲ್ಲೋ ಒಂದ್ಸರಿ ಅವನ್ ಮನಸ್ಸಿಗೆ ಛ ಇದನ್ನ ಮಾಡಬಾರ್ದಾಗಿತ್ತು ಅಂತ ಭಾವನೆ ಬಂತು ಅಂತ ಇಟ್ಕೊಳ್ಳಿ ಅವಾಗ ಅವನಿಗೆ ಪಾಪ ಕ್ಷಮಾಪಣೆ ಬೇಕು ಅದರಿಂದ ಪರಿಹಾರ ಬೇಕು ಅವಾಗ ಅವನ್ ಸಿಕ್ಕಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ ಒಂದು ಭಾವನೆಯಿಂದ ತುಂಬಾ ಹೋಗ್ತಾನೆ ಇಲ್ಲವೇ ಏನ್ ಮಾಡ್ತಾನೆ ಅದೇ ಪಾಪನ ಮುಂದುವರಿಸ್ತಾನೆ ನೋಡ್ರಿ ಪಾಪ ಕ್ಷಮಾಪಣೆ ಮಾತ್ರ ಇಲ್ದೇ ಇದ್ರೆ ಏನೆಲ್ಲ ಆಗುತ್ತೆ ಅಲ್ವಾ ಸರೇ ಅದನ್ನ ಪರಿಹಾರ ಮಾಡೋದಕ್ಕೆ ಇವತ್ತು ಲೋಕದಲ್ಲಿ ಏನ್ ಮಾಡ್ತಾರೆ ಜನ ಅಲ್ಲೋಗು ಮೊಟ್ಟೆ ಓಡಿಸೋ ಇಲ್ಲೋಗು ನದಿಯಲ್ಲಿ ಮುಳುಗೋ ಆ ದೇವ್ರ ಹರಕೆ ಹೊತ್ಕೋ ಸರಿಯಾಗಿ ಬಿಡುತ್ತೆ ಯಾಕಂದ್ರೆ ಈ ಮನಸ್ಸನ್ನ ತಗದಾಕ್ಬೇಕು ಅವ್ರಿಗೆ ನಾನು ತಪ್ಪ ಮಾಡಿದೀನಿ ದೇವ್ರೆ ಗೊತ್ತಿಲ್ಲದೆ ಗೊತ್ತಿದ್ದು ಚಮಿಸ್ಬಿಡ್ರಿ ನಾನು ಒಳ್ಳೇನ ಆಗ್ಬಿಡ್ತೀನಿ ನನ್ನಂತ ಭಾವನೆ ಬರ್ಬೇಕಂತ ತುಂಬಾ ಕಷ್ಟ ಪಡ್ತಾರೆ ಪ್ರಪಂಚದಲ್ಲಿ ಇದನ್ನೆಲ್ಲ ಮಾಡಿದ್ರೆ ನನ್ನ ತಪ್ಪಲ್ಲ ಕ್ಷಮಿಸ ಕ್ಷಮಾಪಣೆ ಆಗ್ಬಿಟ್ಟೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ತಪ್ಪು ಮಾಡಿದೀನಿ ನಂಬಿ ಬಡದ್ನ ಅಂತ ಒಂದ್ ವಿಷಯ ಇದೆಯಲ್ಲ ಮೇಲೆ ಏನ್ ಮಾಡ್ತಾರೆ ಅವರು ಏನೋ ಟೆಂಪ್ರರಿ ಆಗಿ ಏನೋ ಆಗಿದೆ ಅಂತ ತಿಳ್ಕೊಂತಾರೆ ಹೊರ್ತು ಆ ಪಾಪದಿಂದ ಸಂಪೂರ್ಣವಾಗಿ ವಿಮುಖರಾಗಲ್ಲ ಅವರು ಬಿಡುಗಡೆವನ್ನ ಹೊಂದ್ಕ ಆದ್ರೆ ನಮ್ಮ ಕರ್ತನ ದೇವಸ್ಪಿಸ್ತನ ವಿಷಯ ತಗೊಂಡಾಗ ಅಲ್ವಾ ಹ ಅವ್ರು ಏನ್ ಮಾಡಿದಾರೆ ಪಾಪವನ್ನ ಪರಿಹಾರ ಮಾಡಿದ್ದಾರೆ ಪಾಪ ಪರಿಹಾರ ಆಯ್ತು ಅಂದ್ಮೇಲೆ ನಿಮ್ಮ ಪಾಪನ ಸಂಪೂರ್ಣ ತಗದಾಕಿದೀನಿ ಅನ್ನೋಂತ ಒಂದು ಹೃದಯದಲ್ಲಿ ಒಂದು ಭಾವನೆ ನಮ್ಮ ಹೃದಯದಲ್ಲಿ ಬರ್ಬೇಕು ದೇವ್ರ ಅದನ್ನೇ ನಮ್ಗೆ ಇಷ್ಟಪಡ್ತಾರೆ ನೀನ್ ಮಾಡಿದಂತ ಎಲ್ಲಾ ಪಾಪನ ಕ್ಷಮಿಸ್ಬಿಡಿದ್ರೆ ಯಾವುದೇ ಪಾಪನ ನಾನ್ ಎನ್ ಮಾಡ್ಕೊಡಿಲ್ಲ ಅದಕ್ಕೆ ಶಿಕ್ಷೆ ಕೊಡುವಂತ ರೀತಿಯಲ್ಲಿ ನಾನು ಇಲ್ಲ ಅದನ್ನ ಸಂಪೂರ್ಣ ಕ್ಷಮಿಸಿದೀನಿ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವರು ಇರ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ತಿಲ್ಲ ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ ಮತ್ತೆ ಮತ್ತೆ ಅದನ್ನ ಏನ್ ಮಾಡ್ಬೇಕು ದೇವ್ರ ಹೋಗಿ ಮತ್ತೆ ಮತ್ತೆ ಬಲಿಗಳನ್ನ ಕೊಡುವಂತ ಅವಶ್ಯಕತೆಗಳು ಇಲ್ಲ ಅಂತ ಒಂದು ವಿಷಯ ಏನ್ ಮಾಡ್ಬೇಕು ಹೃದಯದಲ್ಲಿ ಬರ್ಬೇಕು ವಾಕ್ಯವನ ನೋಡೋಣ ಇಬ್ರಿದವರಿಗೆ ಅತನ ಹತ್ತೊಂಬತ್ತ ಇಪ್ಪತ್ತನೇ ವಾಕ್ಯ ಯೇಸುವಿನ ಮೂಲಕ ದೇವ ಸಾನ್ನಿಧ್ಯವನ್ನು ಯೋಗ್ಯರಾಗಿ ಸೇರೋಣ ಆತನ ಯಜ್ಞ ವೇದಿಯನ್ನು ಬೇಡವಾದರೆ ಯಜ್ಞವನ್ನು ಬೇಡವಾದರೆ ಬೇರೊಂದಿಲ್ಲ ನಾವು ಹಿಂಸೆ ತಾಳಬೇಕಾದರೂ ಹಿಂಜರಿಯಬಾರದು ಎಂದು ಬೋದೆ ಹಾ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತೊಳ ಹ್ಮ್ ಹೀಗಿರುವಲ್ಲಿ ಸಹೋದರರೇ ನಮ್ಮ ಏಸು ನಮ್ಮ ಗೋಸ್ಕರ ಪ್ರತಿಷ್ಠಿ ಪ್ರತಿಷ್ಠೆ ಪಡಿಸಿದ ಜೀವವುಳ್ಳ ಹೊಸ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ನೋಡಿದ್ರ ನಮ್ಗೆ ಯಾವ ತರ ಧೈರ್ಯ ಇದೆ ಅಂದ್ರೆ ಧೈರ್ಯ ಇಡೀ ಲೋಕದಲ್ಲಿ ಯಾರಿಗೂ ಸಿಗ್ತಾ ಇಲ್ಲ ಅಲ್ವಾ ಎಂತ ಧೈರ್ಯ ಅಂದ್ರೆ ಏಸು ನಮಗೋಸ್ಕರ ಪ್ರತಿಷ್ಠಿತ ಜೀವವು ಹೊಸ ದಾರಿಯಲ್ಲಿ ಇಲ್ಲಿ ಏಸು ನಮಗೋಸ್ಕರ ಪ್ರತಿಷ್ಠಿಸಿದ ಅನಂತ ವಿಷಯ ಅರ್ಥವಾಗ್ತಿದ್ಯಾ ಪ್ರತಿಷ್ಠಿಸಿದ ಅಂದ್ರೆ ಅವರೇ ಓಪನಿಂಗ್ ಮಾಡಿದ್ದಾರೆ ಅಲ್ವಾ ನಮಗೋಸ್ಕರ ದಾರಿನ ಓಪನ್ ಮಾಡಿದ್ದಾರೆ ಜೀವವು ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶ ಮಾಡೋದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಮಾರ್ಗ ಏನೋ ಇದೆ ಯಾರ್ ನಡೆದಿದ್ದಾರೆ ಕರ್ತನ ದೇವಸ್ಕ ನಡೀತಾರೆ ಹೆಂಗ್ ನಡೆದಿದ್ದಾರೆ ಎಲ್ಲವನ್ನ ಗಮನದಲ್ಲಿ ನೋಡ್ತಾ ಇದೀವಿ ಹೆಂಗಪ್ಪ ನಡೀತಾ ಇದಾರೆ ಅವರ ಲೈಫ್ ಹೆಂಗಿತ್ತು ಅವ್ರು ರೀತಿ ಬದುಕಿದ್ರು ಯಾವ ರೀತಿ ಬಾಳಿದ್ರು ಎಲ್ಲವನ್ನ ನೋಡ್ತಾ ಇದ್ವಿ ನೋಡಿದ ತಕ್ಷಣ ನಾವು ನಾನು ಹಾಗೆ ನಡೀತೀನಿ ಅಂತ ನಡೆಯಕ್ಕಾಗುತ್ತಾ ಅಂದ್ರೆ ಸಾಧ್ಯತೆನೇ ಇಲ್ಲ ಯಾಕೆ ಸಾಧ್ಯತೆ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ನೀತಿವಂತನಿಗೆ ದೇವರ ದಾರಿಯಲ್ಲಿ ಬಂದಾಗ ಕ್ರಿಸ್ತನನ್ನ ಗಮನದಲ್ಲಿ ನೋಡಿದಾಗ ಗೊತ್ತಾ ನಾನಂತೂ ಕ್ರಿಸ್ತನಂತೆ ನಡೆಯೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗಲ್ಲ ಕಡದ ದಾರಿ ಇದೆ ಭಾಗ ದಾರಿ ಓಪನ್ ಆಗಿದೆ ಪ್ರತಿಷ್ಠೆ ಮಾಡ್ಬಿಟ್ಟಿದ್ದಾರೆ ನೋಡ್ರಿ ನಿಮ್ಗೆ ಹೆಂಗ್ ಅಂತ ಗೊತ್ತಿಲ್ಲ ತಾನೆ ಈ ದಾರಿನೂ ನಾನೇ ಓಪನ್ ಮಾಡ್ತೀನಿ ಹೆಂಗ್ ನಡಿಬೇಕಂತ ಕೂಡ ನಾನೇ ನಡೆ ತೋರಿಸಿ ಏನ್ ಮಾಡಿದ ನಡೆ ತೋರಿಸಿದಾರೆ ಹಾಗಂತ ಮಾತ್ರಕ್ಕೆ ನಡೆಯಕ್ಕಾಗ್ಬಿಡುತ್ತಾ ಇಲ್ಲ ಯಾಕಂದ್ರೆ ಅಲ್ಲೊಂದು ವಿಷಯ ಇದೆ ಗಮನಿಸಿ ನಮ್ಮ ಕರ್ತನದ ಎಸ್ಕನು ಆ ದಾರಿಯಲ್ಲಿ ನಡೆದಾಗ ಎಲ್ಲೂ ಕೂಡ ಎಡವಿ ಬಿಲ ಇಲ್ಲ ದಾರಿ ಇಕ್ಕಟ್ಟಂದ್ರೆ ಚೆನ್ನಾಗಿರುತ್ತ ರೋಡು ಆ ನಾ ದಾರಿ ಇಕ್ಕ ದಾರಿ ಅಂತ ಮಾತಾಡ್ತೀವಲ್ಲ ಮೂರು ದಾರಿಗಳು ಸಬ್ಜೆಕ್ಟ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತಾರ ನೋಡಿ ತುಂಬಾ ಸ್ಮೂತ್ ಆಗಿರುತ್ತಾ ಇಲ್ಲ ಕಲ್ಲು ಇರುತ್ತೆ ಹಲ್ಲ ಇರುತ್ತೆ ದಿನ ಇರುತ್ತೆ ಮುಳ್ಳುಗಳು ಕೂಡ ಇರುತ್ತೆ ಏನಾಗುತ್ತೆ ಒಬ್ಬ ವ್ಯಕ್ತಿ ಸಾಧನ ನಡೆಯೋ ರೀತಿ ನಡೀತಾನೆ ನಡೀಲ್ಲ ಆದ್ರೆ ನಮ್ಮ ಕರ್ತನಾದ್ರು ಹಾಗೆ ನಡೀಲಿಲ್ಲ ಸಾಧನವಾಗಿ ನಡ್ಕೊಂಡು ಹೋಗ್ತವೆ ನಮ್ಮ ಕರ್ತನಾದ ಎಸ್ಕೃತ ನೋಡಿದ್ರೆ ನಡೆಯೋಕಾಸೆ ಆಗುತ್ತೆ ಆದ್ರೆ ದಾರಿ ನೋಡಿದಾಗ ಆಗಲ್ಲ ನಮ್ಗೆ ಅಲ್ಲ ಅವ್ರ ತರ ಆಗಲ್ಲ ಯಾಕಂದ್ರೆ ಅವ್ರಲ್ಲಿ ಪಾಪವಿರ್ಲಿಲ್ಲ ಅದರಿಂದ ಎಲ್ಲೂ ಎಡವಲಿಲ್ಲ ಇಕ್ಕಟ್ಟಾದ ದಾರಿಯಲ್ಲಿ ತುಂಬಾ ಸುಲಭವಾಗಿ ನಡ್ಕೊಂಡು ಹೋದ್ರು ಹೀಗೆ ನಡಿಬೇಕಂತ ಮಾದರಿ ತೋರ್ಸಿದ್ರು ನಾವು ನಡಿಬೇಕಲ್ಲಪ್ಪಾ ಯಾಕೆ ಭಯ ನಮ್ಗೆ ನಾನು ಎಡವತೀನಿ ಎಲ್ಲೋ ಬೀಳ್ತೀನಿ ನನ್ಗೆಲ್ಲೋ ಮುಳ್ಚು ಅಲ್ವಾ ಹಾಗೇನ್ ಮಾಡೋದು ಅದಕ್ಕೆ ಏನ್ ಹೇಳ್ತಿದ್ದಂದ್ರೆ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರೇಷಿಸೋದಕ್ಕೆ ನಮಗೆ ಧೈರ್ಯ ಉಂಟಾಯ್ತು ಧೈರ್ಯವಾಗಿ ಬನ್ನಿ ನಿಮ್ಗೆ ಮುಲ್ಚಿಸ್ತಾ ನಾನಿದೀನಿ ನೀವ್ ಎಡವತ್ತೀರಾ ನಾನ್ ಇದೀನಿ ಬರುತ್ತಾ ನಾನ್ ನನ್ನ ರಕ್ತ ಇದೆ ನಾನ್ ನಿಮ್ಗೋಸ್ಕರ ಕೊಟ್ಟಿರುವಂತ ರಕ್ತ ಇದೆ ನೀವು ಯಾವಾಗ ಈ ದಾರಿಯಲ್ಲಿ ಬರ್ತೀರಂತ ತೀರ್ಮಾನ ತಗೊಂಡಿದ್ರೋ ನೀವು ನೀತಿವಂತರಾಗಿದ್ದೀರ ಇನ್ನು ಹೇಳ್ಬೇಕಾದ್ರೆ ಆ ದಾರಿಯ ಒಂದು ಆರಂಭ ಕಾನ್ಸಂಕ್ರೇಷನ್ ಅರ್ಪಣೆ ಮಾಡಿದ್ದು ನಮ್ಮ ಸಮರ್ಪಣೆ ಮಾಡಿದ್ದು ಭೀಕ್ಷ ಸ್ನಾನ ಮಾಡಿದೀವಿ ದೀಕ್ಷ ಸ್ನಾನ ಅಂದ್ರೆ ಗೊತ್ತಲ್ವಾ ದೀಕ್ಷ ಸ್ನಾನ ಅಂದ್ರೆ ಪಾಪವನ್ನು ಪರಿಹಾರ ಮಾಡುವಂತ ದೀಕ್ಷ ಸ್ನಾನ ಎಲ್ಲ ನಾವು ತಗೊಂಡಿದ್ದೆ ನಾವು ನಮ್ಮನ್ನೇ ಸಮರ್ಪಣೆ ಮಾಡುವಂತ ಯಜ್ಞದ ಮೂಲಕ ಮಾಡುವಂತ ಒಡಂಬಡಿಕೆಯನ್ನ ದೃಢ ಮಾಡ್ಕೊಳ್ಳುವಂತ ದೀಕ್ಷ ಸ್ನಾನ ಮಾಡ್ಕೊಂಡಿದ್ವಿ ಆ ದೀಕ್ಷ ಸ್ನಾನ ಮಾಡ್ಕೊಂಡು ಕ್ರಿಸ್ತನ ಜೊತೆ ನಡಿಬೇಕಂತ ಆಸೆ ಆದ್ರೆ ಕ್ರಿಸ್ತನು ನಡೆಯೋ ರೀತಿಯಲ್ಲಿ ನಡೀಕೆ ಆಸೆ ಇದ್ರು ಕ್ರಿಸ್ ನಡಿದಂತ ದಾರಿ ನೋಡಿದ್ರೆ ಭಯವಾಗ್ತಿದೆ ಅದಕ್ಕೆ ಹೇಳ್ತಾ ಇದ್ರೆ ಬನ್ನಿ ಸೊ ನಾನು ಹೋದಾಗ ಎಲ್ಲೋ ಬಿದ್ದೆ ಹೆಂಗ್ ಬಿದ್ದೆ ನಾನು ಒಡಂಬಡಿಕೆ ಮಾಡ್ಕೊಂಡೆ ದೇವ್ರೆ ನನ್ನ ಪಾಪ ನಾವು ಕ್ಷಮಾಪಣೆ ಮಾಡಿದ್ರಾ ನಿಮ್ಗೋಸ್ ಜೀವನ ಮಾಡ್ತೇನೆ ನಿರ್ಧಾರ ತಗೊಂಡೆ ಆದ್ರೂ ಕೂಡ ಎಲ್ಲೋ ಒಂದ್ ಕಳಿಸ್ ತಪ್ಪು ಮಾಡ್ಬಿಟ್ಟೆ ಮಿಸ್ಟೇಕ್ ಮಾಡ್ಬಿಟ್ಟೆ ಬೇಕಂತ ಮಾಡಿಲ್ಲ ಗೊತ್ತಿಲ್ಲ ಆ ಕಲ್ಲು ನಾನು ನೋಡಿಲ್ಲ ಬಿಟ್ಟೆ ನನ್ನ ಬಳಗಿನ ತಂದ ಪಾಪ ಮಾಡ್ಬಿಟ್ಟೆ ಅಲ್ವಾ ಅದಕ್ಕೆ ಆತನ ರಕ್ತ ಇದೆ ಅಲ್ವಾ ಧೈರ್ಯ ಇದೆ ನಿಮ್ಗೆ ಧೈರ್ಯವಾಗಿ ಕೃಪಾಸನದ ಮುಂದೆ ಬನ್ನಿ ಬಂದೇನ್ ಮಾಡ್ರಿ ಕೇಳಿ ದೇವ್ರೆ ಈ ತರ ಆಯ್ತು ಬಿಡ್ರಿ ಆಯ್ತು ಕ್ಷಮಿಸ ಆಯ್ತು ಮತ್ತೆ ಹುಷಾರಾಗಿ ಹೋಗು ಮತ್ತೆ ಬಿದ್ ಬಿದ್ರ ಮತ್ತೆ ಬನ್ನಿ ಅಲ್ವಾ ಗೊತ್ತಿಲ್ಲದೆ ಬೀರೋರ್ಗು ಹೋಗ್ಬಹುದು ದೇವ್ರ ಹತ್ರ ಹ ಅದೇ ಒಂದ್ ಮಾತು ಗಾದೆ ಹೇಳ್ತಾರಲ್ವಾ ಹ ತಿಳಿದೆ ಬೀರುವುದನ್ನ ನಾಚಿಕೆ ಇಲ್ಲ ಅಲ್ವಾ ಒಂದು ಬಾರಿ ಬೀರುವುದ ನಾಚಿಕೆ ಇಲ್ಲ ಮತ್ತೆ ಮತ್ತೆ ಏ ಏನಪ್ಪಾ ಅರ್ಥ ಒಂದ್ ಕಲ್ಲಿ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ಅಲ್ಲ ಇದೆ ಆ ದಾರಿಲಿ ಹೋಗ್ತಾ ಇದೀನಿ ಒಂದ್ಸರಿ ಎಳಗ್ಬಿಟ್ಟೆ ಗೊತ್ತಿಲ್ಲ ಈ ದಾರಿಲಿ ಇದಕ್ಕಿಂತ ಮುಂಚೆ ಬಂದಿಲ್ದೇ ಇರ್ಬೋದು ಇದೇ ಫಸ್ಟ್ ಟೈಮ್ ಅಲ್ಲ ಅಲ್ಲ ಬರ್ಬಹುದ ನೋಡದಾ ಇದ್ದಿರಬಹುದು ಬಿದ್ದಿದಿನಿ ಆದ್ರೆ ಡೈಲಿ ನಡೀತಿರ್ಬೇಕಾದ್ರೆ ಅದೇ ದಾರಿ ಅದೇ ಪ್ಲೇಸ್ ಅಲ್ಲಿ ಅದೇ ಕಲ್ಲಲ್ಲಿ ಎಡ ಬೀಳ್ತಾ ಇದ್ರೆ ಏನಂತ ಅರ್ಥ ಬರುತ್ತೆ ಆ ಅಲ್ವಾ ಹಾಗೆ ಒಂದು ಸರಿ ಗೊತ್ತಿಲ್ಲದೆ ಬೀಳ್ಬಹುದು ಆ ದಾರಿಯಲ್ಲಿ ಹೀಗೆ ನಾವ್ ಎಷ್ಟೇ ಸರಿ ಕಷ್ಟಗಳು ಬಂದಾಗಲ್ಲ ಬಂದಾಗೆಲ್ಲ ಯಾವಾಗ ಶೋಧನೆಗೆ ಬರುತ್ತೋ ಅವಾಗೆಲ್ಲ ನಾವು ಕರ್ತನದ ಕರ್ತನಾದ ರಕ್ತ ಇದೆ ಆ ರಕ್ತದ ಮೂಲಕ ನಮಗೊಂದು ದೊಡ್ಡ ಧೈರ್ಯ ಇದೆ ದೇವರ ಸನ್ನಿಧಿ ಹೋಗುವಂತ ಧೈರ್ಯ ಇದೆ ನಾವು ರಕ್ತನ ತಗೊಂಡು ಕ್ರಿಸ್ತನ ರಕ್ತಕ್ಕೆ ಬೆಲೆ ಕೊಟ್ಟು ತುಂಬಾ ಅಮೂಲ್ಯ ಅಂತ ಪರಿಗಣ ಮಾಡೋವರೆಗೂ ನಮ್ಗೆ ಏನಿಲ್ಲ ನಮ್ಗೆ ಎಡರುವಿಕೆ ಇರಲ್ಲ ನಮ್ಗೆ ಎಡವಿದ್ರು ಎದ್ ನಿಂತ್ಕೊಳ್ತೀವಿ ನಾವು ಬಿದ್ರು ಮತ್ತೆ ಹೋಗ್ತಿವಿ ನಮ್ಗೆ ಮುಲ್ಚಿಸ್ತಾ ಇಲ್ಲ ಗಾಯವಾಯ್ತಾ ಕರ್ತನ ಕ್ರಿಸ್ತನ ಔಷಧ ಇದೆ ಪರಿಹಾರ ಇದೆ ಮನಸ್ಸಿಗೆ ನೋವು ಬರ್ಬೋದು ಸಗೋದ್ರ ಗಾಯ ಪಡಿಸಬಹುದು ಇಲ್ಲ ಬೇರೆ ಯಾವುದೋ ಒಂದು ಚಿಂತೆಯಿಂದ ನಮ್ ಮನಸ್ಸಿಗೆ ನೋವು ಬರ್ಬೋದು ಇದೆಲ್ಲ ಸಮಯದಲ್ಲಿ ಕರ್ತನದ ಎಸಗಸ್ತನ ರಕ್ತದ ಕಡೆಗೆ ಬಂದಾಗ ಆತನ ದೃಷ್ಟಿಸಿ ನೋಡಿದಾಗ ಆತನ ಕೃಪೆ ಮೂಲಕ ಪಾಪಕ್ಷೇಮಾಪಣ ಹೊಂದ್ಕೊಂಡು ಆತನ ಅನುಭವಿಸಿದ ಬಾದಿಗಳ ಮನಸ್ಸು ತಗೊಂಡಾಗ ನಮ್ಮ ಮನಸ್ಸೇನಾಗುತ್ತೆ ಆ ಇನ್ನು ನಡೆಯಕ್ಕೆ ಧೈರ್ಯವನ್ನ ನಮ್ಗೆ ಏನಾಗುತ್ತೆ ದೇವರ ಒಂದು ಕೃಪೆ ದೊಡ್ಡ ಒಂದು ದೇವರ ಮೂಲಕ ನಮ್ಗೆ ಏನಾಗುತ್ತೆ ಅದು ನಮ್ಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ಆದ್ರಿಂದ ನಮಗಿರುವಂತ ಈ ಧೈರ್ಯ ಬೇರೆ ಯಾರಿಗೂ ಸಿಗೋದಕ್ಕೆ ಚಾನ್ಸಸ್ ಇಲ್ಲ ದೇವ್ರ ಮಕ್ಕಳು ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು ಯಾಕೆ ಅಂದ್ರೆ ತುಂಬಾ ಜನರ ಒಂದು ಭಾವನೆಗಳು ಹೇಗಿರುತ್ತೆ ಅಂದ್ರೆ ಒಂದು ವಿಷಯ ಅವರಿಗೆ ಸ್ಪಷ್ಟವಾಗಿರಲ್ಲ ನಾನು ಪಾಪದಲ್ಲಿದ್ದೆ ಪಾಪದಲ್ಲೇ ಇದ್ದೆ ಪಾಪದಿಂದ ಬಿಡುಗಡೆ ಮಾಡಿ ಕರ್ತನೆ ಬಂದ್ರು ಅವರ ಮೂಲಕ ನನ್ನ ಪಾಪ ಕ್ಷಮಾಪಣೆ ಆಯ್ತು ಕರೆಕ್ಟ್ ಒಪ್ಕೊಂಡೆ ಆದ್ರೆ ದೇವ್ರೆ ಮತ್ತೆ ಮತ್ತೆ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡ್ಬಿಡ್ತೀನಿ ನನ್ ಬೇಕಂತ ಮಾಡ್ತಾ ಇಲ್ಲ ಅದು ನನ್ನ ಬಲಹೀನತೆ ಆತರ ಇದೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಅವ್ರ ಹೃದಯ ಯಾವಾಗಲೂ ದೇವ್ರ ಮಕ್ಳಿಗಿರ್ಬೇಕು ಅಂದ್ರೆ ಅದ್ರ ಅರ್ಥವೇನು ಹೀಗೆ ಕ್ಷಮಾಪಣೆ ಪಡ್ಕೊಂಡಿರೋಣ ಅಂತ ಅರ್ಥನಾ ಆ ಕ್ಷಮಾಪಣೆ ಪಡ್ಕೊಳ್ಳೋ ಅಂತ ಅರ್ಥ ಏನಪ್ಪಾ ಅಂದ್ರೆ ಸಲ ನಾವು ಬಿದ್ದಿದೀವಂತೆ ಮತ್ತೆ ಅದೇ ದರ ನಾವು ಮಾಡ್ ಅಲ್ವಾ ಕೇರ್ಫುಲ್ ಆಗಿ ನಡೀಕೆ ಪ್ರಯತ್ನ ಪಡ್ಬೇಕು ಒಂದೆರಡ್ ಮೂರ್ ಸರಿ ಬೀಳ್ತಾ ಇರ್ಬೋದು ಮತ್ತೆ ಅಲ್ಲಿಂದ ನಿಂತ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಹೋಗಕ್ಕೆ ಪ್ರಯತ್ನ ಪಡ್ಬೇಕು ಅಲ್ಲಿವರೆಗೂ ದೇವ್ರ ಕೃಪೆ ಸಿಗ್ತಾ ಇರುತ್ತೆ ಆದ್ರೆ ಈಗ ಅದೇ ದ್ರೆ ನಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಕಲ್ಲಿದೆ ಅಂತ ಗೊತ್ತಿದ್ದು ಬೇಕು ಅಂತಾನೆ ಈಗ ಎಡುತ್ತೀನ್ ನೋಡು ನಾನು ಆಗ್ಲೇ ಎಡುತ್ತಾರ ಈಗ ಬೇಕಂತ ಎಡ್ ಬೀಳ್ತೀನಿ ಅಂತ ಬಿದ್ರೆ ಏನಂತಾರೆ ಸೊ ಆ ರೀತಿ ಅಲ್ಲ ಅಂದ್ರೆ ನಡೀತಾ 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 ನಡಿತ ನಡೀತಾ ನಾವೇನ್ ಮಾಡ್ತೀವಿ ಕ್ರಿಸ್ತನ ಹಾಗೆ ನಡೆಯೋಕೆ ಸ್ಟಾರ್ಟ್ ಬಿಡ್ತೀವಿ ಮುಂದೆ ಏನ್ ಅಪಾಯ ಬರುತ್ತೆ ಗೊತ್ತಾಗ್ಬಿಡುತ್ತೆ ಮುಂದೆ ಎಲ್ಲಿ ಹಳ್ಳ ಬರುತ್ತಂತ ಗೊತ್ತಾಗ್ಬಿಡುತ್ತೆ ಮುಂದೆ ಎಲ್ಲಿ ಮುಳ್ಳಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಕ್ಲಿಯರ್ ಆಗೋ ಈ ತರ ಸಿಮ್ಟಮ್ಸ್ ಇದ್ರೆ ಇದು ಈ ಶೋಧನೆ ಈ ತರ ಏನೋ ಬರ್ತಾ ಇದ್ರೆ ಈ ತರ ಶೋಧನೆ ಇಲ್ಲಿ ಬರುತ್ತೆ ಇಲ್ಲಿ ಹುಷಾರಾಗಿರ್ಬೇಕು ಇಲ್ಲೇನೋ ಅಪಾಯ ಇದೆ ನಾನು ಈಗ ಆಗಿ ನನ್ನ ಬಾಯಿಗೆ ಕಡಿಮೆ ಹಾಕೊಬೇಕು ಈ ರೀತಿ ಎಲ್ಲಾ ವಿಷಯನ ಕಲ್ತ್ಕೊಂಡ್ಬಿಡ್ತಿವಿ ನಾವು ಹೌದು ಅದಕ್ಕೆ ಆತನ ಎಜೆ ನಡೆಯಕ್ಕೆ ನಮ್ಮನ್ನು ಕರೆದಿರೋದು ಅಲ್ವಾ ಸೊ ದೇವ್ರ ಮಕ್ಕಳು ಆ ಧೈರ್ಯವನ್ನ ಯಾವಾಗ್ಲೂ ನಾವು ಇಟ್ಕೊಬೇಕು ಅಲ್ವಾ ಮುಂದುವರಿತ ಮುಂದುವರಿತಾ ಈ ಒಂದು ರಕ್ತದ ಮೂಲಕ ಏನಾಗುತ್ತೆ ಹ್ಮ್ ನಮಗೆ ದೊಡ್ಡ ಒಂದು ನಂಬಿಕೆ ಬಂದಿದೆ ಅದಕ್ಕೆ ಹೇಳ್ತಾ ಇದ್ರೆ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ ಅದರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ ಭಯವನ್ನ ತೆಗೆದಾಕಿ ಧೈರ್ಯವನ್ನು ತಗೊಳ್ಳಿ ಪಾಪ ಮಾಡೋಕ್ಕೆ ಧೈರ್ಯ ಅಲ್ಲ ಪಾಪವನ್ನ ಬಿಡೋದಿಕ್ಕೆ ಧೈರ್ಯ ಅಲ್ವಾ ದೇವರ ಸನ್ನಿಧಿಗೆ ಬರೋದಕ್ಕೆ ಧೈರ್ಯ ಯಾವ ನಮ್ಮ ಬಲಹೀನತೆ ನಮ್ಮನ್ನ ಕಾಡ್ತಾ ಇದ್ಯೋ ಯಾವುದು ನಮ್ಮನ್ನ ದೊಡ್ಡ ಗೋಳಿ ಹತ್ತ ರೀತಿಲಿ ಇದನ್ನ ಜಯಿಸಕ್ಕಾಗಲ್ಲ ಅನ್ನೋದ್ ರೀತಿಲಿ ಇದೆಯೋ ಅದನ್ನ ಜಯಿಸಿಕೆ ಬಲ ಸಿಗುತ್ತೆ ಸಹಾಯ ಸಿಗುತ್ತೆ ಜಯಿಸ್ಬಹುದು ಕೃಪಾಸನದ ಮುಂದೆ ಬನ್ನಿ ನಾನು ಗೆಲ್ತೀನಿ ನಾನು ಜಯಿಸ್ತೀನಿ ನನ್ನ ಮಾಂಸ ಬಲದಲ್ಲಿ ಗೆಲ್ತೀನಿ ಅಂದ್ರೆ ಖಂಡಿತ ಆಗಲ್ಲ ಅಲ್ವಾ ನನ್ನ ಮಾಂಸ ಬಲ ಗೆಲ್ಲಂಗಿದ್ರೆ

ಆ ಬೆನ್ನಲ್ ಕೈ ಇಟ್ಕೊಂಡಿರೋರ್ಗ ಆ ಮಗ ತುಂಬಾ ಧೈರ್ಯವಾಗಿರುತ್ತೆ ಇದರ ಜೊತೆಗೆ ತಂದೆ ಇದಾರೆ ನನ್ ತಂದೆ ಜೊತೆ ಇದಾರೆ ಆ ಧೈರ್ಯ ಬೇಕು ನಮ್ಗೆ ನಮ್ ಕರ್ತನಾದ ನಮ್ಮ ರಕ್ಷಕನಿದೆ ನನಗೆ ಅಲ್ವಾ ನನ್ ಸಹಾಯ ಮಾಡಕ್ಕೆ ಆತನ ಇದನ್ನ ಧೈರ್ಯವಾಗಿ ದೇವರ ಮಕ್ಳು ಏನ್ ಮಾಡ್ಬೇಕು ಮುಂದೆ ಹೆಜ್ಜೆ ಹಾಕ್ಬೇಕು ಅದರಿಂದ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಚಕ ನಮಗಿದ್ದಾನೆ ನನಗೆ ದೊಡ್ಡ ನಮ್ಮ ಶ್ರೇಷ್ಠವಾದ ಪ್ರಧಾನ ಯಾಜಕ ನನಗಿದ್ದಾನೆ ಅಲ್ವಾ ಲೋಕದ ರೀತಿ ಯಾಜಕ ಅಲ್ಲ ನನ್ನ ಪಾಪವನ್ನ ಪರಿಹಾರ ಮಾಡಂತೂ ಅವರಿಗೆ ಅಸಾಧ್ಯವಲ್ಲ ಆತನ ಕೃಪಾಸ್ತ್ರದ ಮುಂದೆ ಹೋದ್ರೆ ಖಂಡಿತವಾಗಿ ನನ್ನ ಪರಿಶುದ್ಧ ಪರಿಶುದ್ಧ ಮಾಡಿ ಏನ್ ಮಾಡ್ತಾರೆ ಕಳಿಸುವಂತವರಾಗಿರ್ತಾರೆ ದೇವಮಕ್ಕಳು ಇದು ತುಂಬಾ ಅವಶ್ಯಕವಾಗಿದೆ ಇಬ್ಬರೇ ಆದ್ರಿಗೆ ಹತ್ತನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯ ಹ್ಮ್ ಶ್ರೇಷ್ಠ ಯಜ್ ನಮಗಿದ್ದಾನೆ ಆದ ಕಾರಣ ಪ್ರವಾದಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳಿದಂತೆ ನಾವು ಹೃದಯವನ್ನು ಪೋಷಿಸಿಕೊಂಡು ಪೂರ್ಣವಾದ ನಂಬಿಕೆ ಉಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ ಹ ಅದ ಕಾರಣ ನೀನ ಪರಾದಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ಅಂದ್ರೆ ನಮ್ ಮನಸ್ಸಾಕ್ಷಿ ಹೇಳುತ್ತಾ ಹ ನಮ್ಮ ಮನಸ್ಸಾಕ್ಷಿಗಿಂತ ದೊಡ್ಡ ಸಾಕ್ಷಿ ಇದೆ ದೇವರ ಸಾಕ್ಷಿ ಅಂತ ನಮ್ಮ ಮನಸ್ಸು ಹೇಳುತ್ತೆ ಕೆಲವೊಂದು ಮಿಸ್ಟೇಕ್ ಮಾಡ್ದಾಗ ತಪ್ಪು ಮಾಡ್ಬಿಟ್ಟೆ ನೀನು ಅಪರಾಧಿ ನೀನ್ ಮಿಸ್ಟೇಕ್ ಮಾಡಿದ್ಯಾ ಹ ನೀನ್ ದೇವರ ಸನ್ನಿಧಿಗೆ ಬರೋದಿಕ್ಕೆ ಯೋಗ್ಯನಲ್ಲ ನೀನು ಪಾಪ ಮಾಡ್ಬಿಟ್ಟಿದ್ದೆ ಹೊಟ್ಟೋಗ್ಬಿಡು ಆತನ ಪರಿಶುದ್ಧವಂತನು ನೀನ್ ಪಾಪಿ ಅಂತ ಏನ್ ಮಾಡುತ್ತೆ ಮಾತಾಡುತ್ತೆ ಸಂತ ವಿಷಯಕ್ಕೆ ಅವಕಾಶ ಕೊಡ್ಬೇಡ್ರಿ ಬನ್ರಿ ಆ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಇಲ್ಲದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿಯಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆ ಇಲ್ಲವರಾಗಿಯೂ ಯಥಾತ ಹೃದಯವರಾಗಿಯೂ ದೇವರ ಬಳಿಗೆ ಬರೋಣ ಸೊ ದೇವರು ಇದನ್ನೆಲ್ಲ ಎಕ್ಸೆಪ್ಟ್ ಮಾಡ್ತಾ ಇದ್ರು ನಮ್ಮಲ್ಲಿ ಆಗುವಂತ ಬದಲಾವಣೆ ಅದು ಹೊರನೋಟಕ್ಕೆ ತೋರಿಕೆ ಬದಲಾವಣೆ ಆಗಿರದೆ ಹೃದಯದಿಂದ ಆಗುವಂತ ಬದಲಾವಣೆ ಆಗಿರುತ್ತೆ ಅಲ್ವಾ ದೇವರು ಇದಾರೆ ಇದಾರೆ ಅಂದ್ರೆ ಮಾತ್ರಕ್ಕೆ ಆಯ್ತಪ್ಪ ಏನ್ ಅಂಗಡಿಲಿ ಹೋಗ್ಬಿಟ್ಟು ಐಟಮ್ಸ್ ತಗೊಳ್ತೀವಲ್ಲ ಅದು ಒಂದ್ ಕೆಜಿ ರೈಸ್ ಕೊಡಿ ಇಲ್ಲ ಒಂದ್ ಕೆಜಿ ಹೋಟ್ಲ್ ಹೋಗಿ ಏನೋ ದೋಸೆ ತಗೊಂಡ ರೀತಿಯಲ್ಲಿ ಇರಬಾರ್ದು ಅಂದ್ರೆ ಏನರ್ಥ ಹಾ ಆಯ್ತು ತಪ್ಪು ಮಾಡಿದ್ರೆ ಚಮಸಕ್ ಇದಾರ ಬಿಡು ಅಂದ್ಬಿಟ್ಟು ಅಲ್ವಾ ತಪ್ಪು ಮಾಡಿದ ಕೃಪಾ ಇದೆಯಲ್ಲ ಹೋಗ್ ಚೆಮ್ ಚಮಾಪಡೆ ಕೇಳ್ಬಿಡೋಣ ಅನ್ನುವಂತ ಭಾವನೆ ಅಲ್ವಾ ತಪ್ಪು ಮಾಡ್ಬಿಟ್ನಲ್ಲ ಈಗ ಕರ್ತನದ ರಕ್ತವನ್ನ ನಾನು ಬಳಸ್ಬೇಕಲ್ಲ ಅಲ್ವಾ ಆತನ ಕೃಪೆ ಇದೇ ನನಗೆ ಗೊತ್ತು ಆದ್ರೂ ಕೂಡ ನಾನು ಆತನ ಮನಸ್ಸನ್ನ ಎಲ್ಲೂ ನೋಯಿಸ್ಬಿಟ್ನಲ್ಲ ಅನ್ನುವಂತ ಭಾವನೆ ನಮ್ಗಿದೆ ಅಲ್ವಾ ಸದ್ಬಿಟ್ಟು ನಾನು ಅಪರಾಧಿ ಅಪರಾಧಿ ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ ಮಿಸ್ಟೇಕ್ ಅಂತ ಕರ್ಕೊಂಡು ಕರ್ಕೊಂಡು ಹೋಗ್ತಾನಲ್ಲ ಯುದಾಸ ಏನ್ ಮಾಡ್ದ ಕೊನೆಗೆ ನಾನು ಏನ್ ಮಾಡಿದೆ ಆ ಏನ್ ಮಿಸ್ಟೇಕ್ ಮಾಡಿದ್ರು ಅಂತ ಒಂದು ರಕ್ತವನ್ನ ಏನ್ ಮಾಡಿದೀನಿ ನಾನು ತೋರ್ಸ್ಕೊಟ್ಬಿಟ್ಟಿದೀನಿ ನಿಷ್ಕಪಟವಾದಂತ ಕರ್ತನಾದ್ ಮಾಡಿದೀನಿ ತೋರ್ಸ್ಬಿಟ್ಟಿದೀನಿ ಅಲ್ವಾ ನಿರಪರಾಧಿನ ಏನ್ ಮಾಡಿದೀನಿ ಒಪ್ಪಿಸ್ಕೊಬಿಟ್ಟಿದ್ದೀನಿ ಅಂದ್ಬಿಟ್ಟು ಆ ಬದಲಾವಣೆ ತರದೆ ತನ್ನ ಮನಸ್ಸಾಕ್ಷಿ ಏನ್ ಮಾಡ್ತು ನೀನ್ ಮಿಸ್ಟೇಕ್ ಮಾಡ್ಬಿಡಿದೀಯ ಮಿಸ್ಟೇಕ್ ಮಾಡಿ ಬಾಲಕಿಯ ಇಲ್ಲ ನೀನು ಸತ್ತ ಹೋಗ್ಬಿಟ್ಟು ನೀನು ಸೂಸೈಡ್ ಅಂತ ರೀತಿ ತಗೊಂಡು ದೇವರ ಸನ್ನಿಧಿಗೆ ಬರ್ಬೇಕು ಹ ನಾವು ಹೃದಯವನ್ನು ರೋಕ್ಷಿಸಿಕೊಂಡು ನಮ್ಮ ದೇಹವನ್ನು ನೀರಿಂದ ತೊಳೆದುಕೊಂಡು ಅಂದ್ರೆ ತಿಳಿನೀರ್ ಅಂದ್ರೆ ಏನೋ ಯಾವ್ದನ್ನ ಸೂಚಿಸ್ತಾ ಇದೆ ಅಂದ್ರೆ ಯಾವ ಅರ್ಥ ಬರುತ್ತೆ ದೇವರ ದೇವರ ವಾಕ್ಯ ವಾಕ್ಯ ಇದ್ಯಾ ದೇವ್ರ ಮಕ್ಕಳು ದೇವರ ವಾಕ್ಯಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅವರ ದೇವರ ವಾಕ್ಯ ಅಂದಾಗ ದೇವ್ರ ಮಕ್ಳು ಒಂದು ವಿಷಯನ ತಿಳ್ಕೊಳ್ಳಿ ಈ ಭೂಲೋಕದ ನಿಮ್ಮ ತಂದೆ ಕೂಡ ನಿಮ್ಗೆ ಆ ರೀತಿ ಮಾತಾಡಕ್ ಸಾಧ್ಯತೆ ಇಲ್ಲ ಆದ್ರೆ ದೇವ್ರು ಕೊಡುವಂತ ಭರವಸೆ ಯಾವತ್ತು ಸುಳ್ಳಾಗದೇ ಇಲ್ಲ ದೇವರು ಹೇಳುವಂತ ವಾಗ್ದನ ಯಾವತ್ತೂ ಸುಳ್ಳಾಗದಿಲ್ಲ ಹ ಆದ್ರೆ ಅದು ಯಾರಿಗೆ ಪ್ರತಿಫಲ ಕೊಡಲ್ಲ ಅಂದ್ರೆ ಯಾರು ಅವ್ರ ಪ್ರತಿಫಲ ಅಂತ ಕೊಡೋದೇ ಇಲ್ಲ ನಂಬದವರಿಗೆ ಖಂಡಿತ ದೇವರ ವಾಗ್ದಾನದ ಫಲವನ್ನ ಅವ್ರು ನೋಡೇ ನೋಡ್ತಾರೆ ನಂಬಿಕೆ ಇಲ್ಲದವ್ರು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯತೆ ಇಲ್ಲ ಆ ನಮ್ ತಂದೆ ಇಲ್ಲದ್ರೆ ನಾವು ಆ ರೀತಿ ಮಾಡ್ತೀವ ನಂಬ್ತಿವಿ ಅಲ್ವಾ ಒಂದ್ ವೇಳೆ ನಮ್ದೇ ಇರ್ಬೋದಕ್ ಸಾಧ್ಯತೆ ಇರ್ಬೋದು ಯಾಕಂದ್ರೆ ನಮ್ ತಂದೆ ಮನುಷ್ಯರು ಆದ್ರೆ ನಮ್ಮ ಪರಲೋಕದ ತಂದೆ ಮನುಷ್ಯರಲ್ಲ ಅಲ್ವಾ ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಮಾಡ್ತೀನಿ ಅಂದ್ರೆ ಮಾಡ್ತಾರೆ ಹಾಗಿರ್ಬೇಕಾರೆ ಆತನ ವಾಕ್ಯಗಳನ್ನ ತಗೊಂಡ್ಬೋದು ಅದನ್ನ ಮೂಲಕ ಶುದ್ಧೀಕರಣ ಮಾಡಿಕೊಂಡು ಎಷ್ಟೊಂದು ವಿಷಯ ಇದೆ ನಮ್ಮನ್ನ ಶುದ್ಧೀಕರಣ ಮಾಡೋದಕ್ಕೆ ಹ್ಮ್ ದೇವರ ಸನ್ನಿಧಿಗೆ ಬಂದು ದೇವರೇನ್ ಮಾಡ್ತಾರೆ ಗೊತ್ತಾ ಕಾಯ್ತಾ ಇದಾರೆ ಯಾವ ರೀತಿ ಕಾಯ್ತಾ ಇದಾರೆ ಹ ಇದೆಲ್ಲ ನಾವು ಯೋಚನೆ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕೆಲವರಿಗೆ ನಾವು ಬಲಿಯ ಜೀವಿತದಲ್ಲಿ ಇದೀವಿ ಕ್ರಿಸ್ತನ ಪ್ರೀತಿಯ ಸೌರ ಸುರಿದರೆ ಬಲಿಯ ಜೀವಿತ ಅಂದ್ರೆ ಈ ಪಾಪಗಳನ್ನೆಲ್ಲ ಬಿಟ್ಟು ನಮ್ಮನ್ನೇ ತ್ಯಾಗವಾಗಿ ಕೊಡುವಂತ ಒಂದು ಸನ್ನಿವೇಶ ಹಾಗಂತ ಮಾತ್ರಕ್ಕೆ ನಾನು ಸಂಪೂರ್ಣ ಪಾಪವನ್ನ ಯಾವಾಗ ದೀಕ್ಷಾ ಸ್ನಾನ ಮಾಡಿದೀನೋ ಅವತ್ತು ಬಿಟ್ಬಿಟ್ಟಿದೀನಿ ಇನ್ಮೇಲೆ ನನ್ನ ಬಲಿ ಮಾತ್ರ ಕೊಡ್ತಾ ಇದೀನಿ ಅಂದ್ರೆ ಹಂಗಲ್ಲ ಯಾಕಂದ್ರೆ ನಾವು ಹಳೆ ಮನುಷ್ಯನ ಜೊತೆಗೆ ಇದ್ದೀವಿ ಅದು ನಮ್ಮನ್ನ ಸುಮ್ನೆ ಬಿಡಲ್ಲ ಅವಾಗ ಅವಾಗ ಬಂದು ಕೆಳಕ್ ತರುತ್ತೆ ಒಂದು ಕೋಪ ಒಂದು ಇಚ್ಛೆ ಆ ದೇವ್ರಿಗೆ ಇರ್ಸಿರುವಂತ ಕಾರ್ಯಗಳು ಎಲ್ಲೋ ಒಂದ್ ಕಡೆ ಏನ್ ಮಾಡ್ತೀವಿ ಸಗೋದ್ರ ಮೇಲೆ ಇರುವಂತಹ ದ್ವೇಷ ಏನೋ ಒಂದ್ ಕಡೆ ಸರಿ ಬೆಳವಣಿಗೆ ತೋರಿಸಿರ್ತೀವಿ ಅದರಿಂದ ನಮ್ಮ ಮನಸ್ಸು ಕೂಡ ಕೆಟ್ಟೋಗಿರುತ್ತೆ ಹ ಅದೇ ಹೋದ ಮನ್ಸಲ್ಲಿ ಹಂಗೆ ಜೀವನ ಮಾಡಿದೆ ಏನ್ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಮನೇಲಿ ಏನ್ ಮಾಡ್ತೀರಾ ಬಂತು ಮನೆ ಗುಡ್ಸಿದೀರಾ ಕ್ಲೀನ್ ಮಾಡಿದಿರಾ ಮತ್ತೆ ಬಂತು ಧೂಳು ಏ ನಿನ್ನೆ ಗುಡ್ಸಿದೀನಿ ಅಷ್ಟೇ ಗುಡ್ಸಲ್ಲ ಅಂತ ಹೇಳ್ಬಿಡ್ತೀವ ಮತ್ತೆ ಗುಡಿಸ್ತೀವಿ ಎಷ್ಟ್ ಸರಿ ಗುಡಿಸ್ತಾ ಇರ್ತೀವಿ ಗುಡಿಸ್ತಾ ಇರ್ತೀವಿ ಯಾಕೆ ನಮ್ಗೆ ಬೇಕಾದ್ರೆ ಶುದ್ಧವಾಗಿರ್ಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು ಅಶುದ್ಧ ನಮ್ ಬೇಡ ಅದಕ್ಕೆ ಏನ್ ಮಾಡ್ತೀವಿ ಎಷ್ಟು ಸರಿ ಬೇಕಾದ್ರೆ ಕ್ಲೀನ್ ಮಾಡಕ್ಕೆ ಇಡ್ತೀವಿ ಹಾಗೆ ನಾವು ಬರ್ಬೇಕು ಶುದ್ಧರಾಗ ಹೊರಗು ಬಿಡ್ಬಾರ್ದು ಬರ್ಬೇಕು ತೊಲೆಯಲ್ಪಟ್ಟವರಾಗಿ ಅಲ್ವಾ ಸೊ ದೇವರತ್ರ ಹತ್ರ ದೇವರ ಸನ್ನಿಧಿಗೆ ದೇವರ ಕುಟುಂಬಕ್ಕೆ ಏನ್ ಮಾಡ್ಬೇಕು ದೇವ್ರ ಮಕ್ಳು ಬರ್ಬೇಕಿಲ್ಲಿ ಸೊ ವಿಷಯವನ್ನ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ ಸದಿಂದ ಏನು ಒಂದು ವಿಷಯ ಇದೆ ಅಂತೆ ನೀನ್ ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಇಲ್ಲದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿನ್ನಿ ತೊಳೆದುಕೊಂಡು ಪರಿಪೂರ್ಣವಾದಂತ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಯಥಾರ್ಥ ಹೃದಯ ಪರಿಪೂರ್ಣವಾದಂತ ನಂಬಿಕೆ ನಂಬಿಕೆಯಲ್ಲೂ ಕೂಡ ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಅರ್ಧಂಬರ್ದ ಇರ್ಬಾರ್ದು ಇದು ನನ್ಗೆ ಹೇಳಂತ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ನಾವು ಅದನ್ನ ನಮ್ಮ ಲೈಫಲ್ಲಿ ಅದನ್ನೇ ಮಾಡ್ತಾ ಇರ್ತೀವಿ ಅಲ್ವಾ ನೋಡ್ರಿ ಈಗ ಏನೋ ಒಂದು ಪ್ರಶ್ನೆ ಬಂದಿರುತ್ತೆ ಒಂದು ಟೈಮಲ್ಲಿ ಏನಂತ ಪ್ರಶ್ನೆ ಬಂದಿರುತ್ತೆ ಓ ಟೈಮ್ ಎಕ್ಸ್ಟೆಂಡ್ ಆಯ್ತು ನಾನು ಬಾಡಿಗೆ ಮಾತಾಡ್ಕೊಂಡು ಹೋಗ್ತಾ ಇದೀನಿ ಇಲ್ಲಿ ಆ ಒಂದು ವಿಷಯ ಅಲ್ಲಿ ಮುಗಿಸ್ತೀನಿ ಇಲ್ಲಿಗೆ ಆ ಒಬ್ರು ಕೇಳ್ತಾರಂತೆ ಯಾರಿಗೆಲ್ಲ ಪಲ್ಲೋಕ ಕಾಸ ಇದೆ ಅಂತ ಕೇಳ್ತಾರಂತೆ ಎಲ್ರು ಕೈ ಹೇಳ್ತಾರೆ

ದೇವ್ರು ಮಾಡ್ತಾರೆ ದೇವ್ರ ಪ್ರತಿಯೊಬ್ಬರಿಗೂ ತನ್ನ ಹುಡುಕುವರಿಗೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಅಂತ ನಂಬಿಕೆ ಬೇಕು ಆ ನಂಬಿಕೆ ನಿಮ್ಮ ಹೃದಯದಲ್ಲಿ ಸಮಾಧಾನವನ್ನ ಕೊಡುತ್ತೆ ಆ ನಂಬಿಕೆ ನಿಮ್ಮನ್ನ ಪಾಪ ಕ್ಷಮಾಪಣೆ ಕಡೆ ಕರ್ಕೊಂಡು ಹೋಗುತ್ತೆ ಆ ನಂಬಿಕೆ ದೇವ್ರ ಮೆಚ್ತಾರೆ ದೇವ್ರು ಅದನ್ನಲ್ಲೇ ಅಕ್ಸೆಪ್ಟ್ ಮಾಡ್ತಾ ಇರ್ತಾರೆ ಏನಪ್ಪಾ ಬಂದಿದ್ಯಾ ನನ್ನ ಮಗನೇ ನನ್ನ ಮಗಳೇ ಬಂದಿದ್ಯಾ ಯಥಾರ್ಥ ಹೃದಯಿಂದ ಬಂದಿದ್ದೀರಾ ಪರಿಪೂರ್ಣ ನಂಬಿಕೆಯಿಂದ ಬಂದಿದ್ದೀರಾ ಬನ್ನಿ ನಿಮ್ ಪಾಪನ ನಾನು ಕ್ಷಮಿಸ್ತೀನಿ ಅಂತ ದೇವ್ರು ಕಾಯ್ತಾ ಇರ್ತಾರೆ ಆದ್ರೆ ನಮ್ಮ ಹೃದಯವೇ ಯಥಾರ್ಥವಾಗಿಲ್ಲ ಅಂತ ಹೊರಗೊಂದು ಹೊರಗಡೆ ಒಂದಿದ್ರೆ ಹೇಗ್ ಕ್ಷಮಾಪಣೆ ಹೊಂದ್ಕೊಳಕ್ ಸಾಧ್ಯತೆ ಇರುತ್ತೆ ದೇವ್ರು ಇಂಥದನ್ನ ಎದುರು ನೋಡ್ತಾ ಇರ್ತಾರೆ ಆದ್ರಿಂದ ಇದೆಲ್ಲ ಕೂಡ ಏನಪ್ಪಾ ಅಂದ್ರೆ ನೋಡಿ ಪಾಸ್ವರ್ಡ್ ಬರ್ತಾ ಇದೆ ದೇವ್ರ ಮಕ್ಳು ಪಾಸವರ್ ದಿನ ಹೋಗ್ಬಿಟ್ಟು ಆ ಪಾತ್ರೆಯಲ್ಲಿ ಆ ಒಂದು ರೊಟ್ಟಿಲಿ ಕೈ ಹಾಕ್ಬೇಕಾದ್ರೆ ದೇವ್ರೇ ಒಂದ್ ವರ್ಷ ಮಾಡಿದಂತ ಪಾಪ ಪಾಪ ಚಮಿಸ್ಕ್ರಿ ಅಂತ ಭಾವನೆನ ದಯವಿಟ್ಟು ಇಟ್ಕೊಂಬೇಡಿ ಆ ಅದು ದೇವ್ರಿಗೆ ಇಟ್ಸದೇ ಇಲ್ಲ ಆ ರೀತಿ ಯಾವಾಗ್ಲೂ ಮಾಡಬೇಡ್ರಿ ಆ ಪಾಪ ಪರಿಹಾರ ಕ್ಷಮಾಪಣೆನ ಈಗ ಮಾಡ್ರಿ ದೇವ್ರ ಆ ಹುಳಿನ ತೆಗ್ದಕ್ಕಂಥ ಕೆಲ್ಸ ಈಗ ಮಾಡ್ರಿ ಕೊನೆಯ ಸಮಿಧದವಾಗಿ ತೆಗಿಯೋದಲ್ಲ ಈಗ ಸಮಯ ಇದೆ ಈಗ ಅವಕಾಶ ಇದೆ ಈಗ ಬಿಟ್ಟು ದೇವ್ರ ಹೋಗಿ ಅದನ್ನ ಬದಲಾವಣೆ ಮಾಡ್ಕೊಂಡು ದೇವ್ರಿಗೆ ಮೆಚ್ಚಿಗೆ ನಡಗಿ ಪ್ರಯತ್ನ ಮಾಡ್ರಿ ಮಾಡಿದಂತ ಪ್ರಯತ್ನವನ್ನ ದೇವರತ್ರ ಹತ್ರ ಏನಂತ ನೆರವೇರಿಸ್ಬೇಕು ದೇವರೇ ನಾನು ಪಾಪ ಪರಿಹಾರ ಹೊಂದಿದೀನಿ ಆದ್ರೆ ಈ ಪಾಪ ಪರಿಹಾರವಾಗಿರುವಂತ ಶುದ್ಧವಾಗಿರುವಂತ ದೇಹನ ನಿಮಗೆ ಇನ್ನೂ ಸಮರ್ಪಣೆ ಮಾಡ್ತೀನಿ ಇನ್ನೂ ಮಲೆಯ ಕೊಡ್ತೀನಂತ ಆ ಪಾತ್ರೆಯ ರೊಟ್ಟಿಯಲ್ಲಿ ದೇವ್ರ ಮಕ್ಳು ಕೈ ಹಾಕ್ತಾರೆ ತುಂಬಾ ಜನ ಗೊತ್ತಿರಲ್ಲ ಏನ್ ಮಾಡ್ತಾರೆ ಹಂಗೆ ಪಾತ್ರೆ ತಗೊಂಡು ದ್ರಾಕ್ಷಿ ತಗೊಂಡು ಹಂಗೆ ದೇವ್ರೆ ಈ ರಕ್ತವನ್ನ ದ್ರಾಕ್ಷಿ ಕುಡಿಯೋದ್ರಿಂದ ನಮ್ಮ ಪಾಪ ಎಲ್ಲ ಕ್ಷಮಾಪಣೆ ಆಗ್ಬಿಡೋದು ದೇವ್ರೆ ಅಂತ ತಿಳ್ಕೊಳ್ತಾರೆ ಅದು ಅರ್ಥವಿಲ್ಲದ್ದು ನಾವು ಸದ್ಯನ ಸರಿಯಾಗಿ ಅರ್ಥ ರೈಟ್ ಅಲ್ವಾ ಸೊ ದೇವ್ರ ಮಕ್ಕಳು ಕ್ಲಿಯರ್ ಆಗಿರ್ಬೇಕು ನೋಡಿ ಈ ಪಾಠ ಎಲ್ಲ ಏನಪ್ಪಾ ಅಂದ್ರೆ ದೇವರ ಪ್ರೀತಿನ ನಮ್ ತಿಳಿಸ್ಕೊಡ್ತಾ ಇದೆ ದೇವರ ಕ್ಷಮಾಪಣೆನ ತಿಳಿಸ್ಕೊಡ್ತಾ ಇದೆ ಅಲ್ವಾ ನಾವ್ ಎಷ್ಟೇ ಕೂಡ ದೇವ್ರನ್ನ ಬಿಟ್ಟು ದೂರ ಹೋಗೋದಕ್ಕೆ ಸಾಧ್ಯತೆ ಇಲ್ಲದೆ ಆತನ ಪ್ರೀತಿ ಹಗ್ಗಗಳಿಂದ ನಮ್ ದೇವ್ರು ಇಟ್ಕೊಬಿಡಿದಾರೆ ಪ್ರತಿ ಸರಿ ನಾನಾ ತರ ರೀತಿ ನಮ್ಮನ್ನ ತಿಳಿದು ನಮ್ಮ ಹೃದಯಕ್ಕೆ ಅರ್ಥವಾಗಂತ ರೀತಿಯಲ್ಲಿ ಹೇಳ್ಕೊಟ್ಟು ಬಾ ಮಗನೆ ಬಾ ಮಗಳೇ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ ಕರಿತಾ ಇದ್ರೆ ಹೊರಗಿನ ನೋಟಕ್ಕೆ ನಾವು ಆ ಆರಾಧನೆಗೆ ಹೋಗ್ತಾ ಹೋಗ್ತಾ ಸಭೆಗೆ ಹೋಗ್ತಾ ಸಗೋರ ಜೊತೆಗೆ ಐಕ್ಯವಾಗಿ ಎಲ್ಲರ ಜೊತೆ ಮಾತಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ದೇವ್ರ ಜೊತೆಗೆ ನಿಜವಾಗ್ಲೂ ಐಕ್ಯವಾಗಿದೀವಾ ನಮ್ಮ ಹೃದಯ ಅದರ ಜೊತೆಗೆ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಂಡು ಅಲ್ವಾ ಅದು ಮಾತ್ರ ಯಥಾರ್ಥ ಹೃದಯವಾಗಿರುತ್ತೆ ಅಲ್ವಾ ಅದನ್ ಬಿಟ್ಟು ದೇವ್ರ ಜೊತೆಗೆ ಐಕ್ಯ ನಾನು ಸರಿಯಿಲ್ಲ ಹೊರಗೆ ನೋಟಿಕ್ಕಿನ ಎಲ್ಲರೂ ಮುಂದೆ ಐಕ್ಯದ ಇರುವಾಗ ನಟನೆ ಮಾಡೋದ್ರಿಂದ ಖಂಡಿತವಾಗ್ಲು ಏನಾಗ್ಲ ಅಂದ್ರೆ ಅಲ್ಲಿ ದೇವ್ರು ನಮ್ಮ ಒಂದು ವಿಷಯವನ್ನ ಯಾವಾಗ್ಲೂ ಮೆಚ್ಚಲ್ಲ ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ ಬರುವಂತ ದಿನಗಳಲ್ಲಿ ಆ ಇರುವಂತ ಪಾಸವರಿಗೆ ನಾವು ಸಿದ್ಧತೆ ಮಾಡೋಣ ದೇವ್ರ ನಮ್ಮ ಕೃಪೆಯನ್ನ ಹೆಚ್ಚೆಚ್ಚಾಗಿ ಕೊಡ್ಲಿ ಅಂತ ಹೇಳ್ತಾ ಇನ್ನ ಪಾಠವನ್ನ ಮುಗಿಸ್ತೀನಿ ದೇವ್ರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ